ವೀಕ್ಷಕ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ವೆರಿಕೋಸ್ ವೆಯ್ನ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದಂಥ ಡಾಕ್ಟರ್ ಸಾಯಿ ಶ್ರೀ ಅವರು, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿಕೋಸ್ ವೆಯ್ನ್ಸ್ ಅಂದರೆ ಏನಂತ ಹೇಳ್ತೀರಾ? ನೋಡಿ, ನಾರ್ಮಲಿ ವೆರಿಕೋಸ್ ವೆಯ್ನ್ಸ್ ಅಂತ ತಗೊಂಡ್ರೆ, ಸೊ ಇದು ಎನ್ಲಾರ್ಜ್ಡ್ ಆ್ಯಂಡ್ ಟ್ವಿಸ್ಟೆಡ್ ಆಫ್ ದ ವೆಯ್ನ್ಸ್ ಅಂತ ನಾರ್ಮಲಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಎಸ್ಪೆಷಲಿ ವೆಯ್ನ್ಸ್ನಲ್ಲಿ ಬರ್ತಾ ಇರುವಂಥ ಒಂದು ತೊಂದರೆನ ವೆರಿಕೋಸ್ ವೆಯ್ನ್ಸ್ ಅಂತಾರೆ. ಸೊ ಈ ವೆಯ್ನ್ಸ್ ಅಂದರೆ ನಥಿಂಗ್ ಬಟ್ ರಕ್ತನಾಳ. ಸೊ ಈಗ ನಾರ್ಮಲಾಗಿ ಆರ್ಟ್ರೀಸ್ ಅಂತ ಇರುತ್ತೆ, ವೆಯ್ನ್ಸ್ ಅಂತದು ಇರುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನಲ್ಲಿ. ಸೊ ನಾರ್ಮಲಿ ಬ್ಲಡ್ ವೆಸಲ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ, ಸೊ ಆರ್ಟ್ರೀಸ್ ಅಂತ ಇರುತ್ತೆ, ಜೊತೆಗೆ ವೆಯ್ನ್ಸ್ ಅಂಥದ್ದು ಎರಡು ಡಿಫ್ರೆಂಟ್ ಟೈಪ್ಸ್ ಅಂಥದ್ದು ಇರುತ್ತೆ. ಸೊ ವೆಯ್ನ್ಸ್ ಯೂಶ್ವಲಿ ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂಥದ್ದು ನಾರ್ಮಲಾಗಿ ತೊಗೊಂಡು ಹೋಗ್ತಾ ಇರುತ್ತೆ. ಸೊ ಇದು ನಾರ್ಮಲಿ ಲಂಗ್ಸ್ಗೆ ಸಪ್ಲೈ ಆಗಿ ಲಂಗ್ಸಿಂದ ಹಾರ್ಟಿಗೆ ಯೂಶ್ವಲಿ ಪಂಪ್ ಆಗಿ ಕ್ಲಿಯರ್ ಆಗಿ ಪ್ಯೂರಿಫೈ ಆಗಿ, ಸೊ ನಂತರ ಆರ್ಟ್ರೀಸಿಂದ ನಮ್ಮ ಬಾಡಿಗೆ ಸರ್ಕ್ಯುಲೇಷನ್ ಅಂಥದ್ದು ಆಗ್ತಾ ಇರುತ್ತೆ. ಸೊ ಈ ರೀತಿಯಲ್ಲಿ ಯೂಶ್ವಲಿ ನಮ್ಮ ಬಾಡಿನಲ್ಲಿ ರಕ್ತ ಸಂಚಲನ ಅಂಥದ್ದು ಆಗ್ತಾ ಇರುತ್ತೆ. ಸೊ ಈ ವೆರಿಕೋಸ್ ವೆಯ್ನ್ಸ್ ಅಂಥದ್ದು ನಾರ್ಮಲಿ, ಸೊ ತುಂಬ ಹೊತ್ತು ಏನಾದರೂ ಜಾಸ್ತಿ ಹೊತ್ತು ನಿಂತಾಗ, ಇಲ್ಲಾಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಈಗ ಒಂದೇ ಜಾಗದಲ್ಲಿ ಕೂತ್ಕೊಂಡಿದ್ದಾಗ ವರ್ಕ್ ಮಾಡ್ತಾ ಇರ್ತಾರೆ, ಐ ಟಿ ಪ್ರೊಫೆಷನ್ ಆಗಿರ್ಬೋದು, ಇಲ್ಲಾಂದರೆ ಟೀಚರ್ಸ್ ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಅವರು ಆಗಿರ್ಬೋದು, ಇಲ್ಲಾಂದರೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಇದರ ನಿಂತ್ಕೋಬೋದು, ಇಲ್ಲಾಂದರೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವ್ರನ್ನಲ್ಲಿ, ಸೊ ಬ್ಲಡ್ ಸರ್ಕ್ಯುಲೇಷನ್ ಅಂಥದ್ದು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದಾಗ, ಸೊ ಪಂಪ್ ಅಂಥದ್ದು ಎಸ್ಪೆಷಲಿ ಲೋವರ್ ಲಿಮ್ಸಿಂದ, ಸೊ ಯೂಶ್ವಲಿ ಬ್ಲಡ್ ಸರ್ಕ್ಯುಲೇಷನ್ ಅಂಥದ್ದು ಲೋವರ್ ಲಿಮ್ಸಿಂದ ಮೇಲೆ ಬರಬೇಕಾಗಿರುತ್ತೆ, ಹಾರ್ಟಿಗೆ ಟುವರ್ಡ್ಸ್ ಹಾರ್ಟಿಗೆ ಅಂಥದ್ದು ಸರ್ಕ್ಯುಲೇಷನ್ ಆಗಬೇಕಾಗಿರುತ್ತೆ. ಸಪೋಸ್ ಈ ರೀತಿಯಲ್ಲಿ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದಾಗ, ಸೊ ಬ್ಯಾಕ್ವರ್ಡ್ ಆಗ್ತಾ ಇರುತ್ತೆ ಬ್ಲಡ್ ಫ್ಲೋ ಅಂಥದ್ದು. ಅಂಥ ಟೈಮಲ್ಲಿ ವೆರಿಕೋಸ್ ವೆಯ್ನ್ಸ್ ಅಂಥದ್ದು ನಾವು ಕಾಮನ್ಲಿ ನೋಡ್ತಾ ಇರ್ತೀವಿ. ಸೊ ಒಂದೇ ಜಾಗದಲ್ಲಿ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿದ್ದಾಗ, ಸಿಟ್ಟಿಂಗ್ ಪೊಸಿಷನ್ ಆಗಿರ್ಬೋದು, ಇಲ್ಲಾಂದರೆ ಅಷ್ಟೊಂದು ಎಕ್ಸಸೈಸಸ್ ಇಲ್ಲ, ತುಂಬ ದಪ್ಪ ಇದ್ದಾರೆ, ಒಬೇಸಿಟಿ ಅಂಥದ್ದು ಇದೆ, ಇಲ್ಲಾಂದರೆ ತುಂಬ ಹೊತ್ತು ಈ ರೀತಿಯಲ್ಲಿ ಒಂದೇ ಪೊಸಿಷನ್ನಲ್ಲಿ ಏನಾದರೂ ಇದ್ದಾಗ ಕೂಡ, ಸೊ ಈ ಸರ್ಕ್ಯುಲೇಷನ್ ಅಂಥದ್ದು ಭಾಳ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು, ನಮ್ಮ ಕಾಫ್ ಮಸಲ್ಸ್ ಅಂಥದ್ದು ಇರುತ್ತೆ, ಸೊ ಅದು ಕರೆಕ್ಟಾಗಿ ಪಂಪ್ ಮಾಡಬೇಕಾಗಿರುತ್ತೆ. ಸೊ ಆ ಕಾಫ್ ಮಸಲ್ಸ್ನಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದಾಗ, ಎಸ್ಪೆಷಲಿ ಕಾಲ್ನಲ್ಲಿರುವಂಥ ಲೆಗ್ನಲ್ಲಿರುವಂಥ ಮಸಲ್ಸ್ ಅಂಥದ್ದು, ನಮ್ಮ ಬ್ಲಡ್ ಸೆಕೆಂಡ್ ಹಾರ್ಟ್ ಮಸಲ್ಸ್ ಅಂಥದ್ದು ಯೂಶ್ವಲಿ ಅಂತ ಇರ್ತೀವಿ. ಸೋಲಿಯಸ್ ಅಂಥದ್ದು ಒಂದು ಮಸಲ್ ಇರುತ್ತೆ. ಸೊ ಇದು ಕರೆಕ್ಟಾಗಿ ಪಂಪ್ ಅಂಥದ್ದು, ಮಸಲ್ ಪಂಪ್ ಅಂಥದ್ದು ಕರೆಕ್ಟಾಗಿದ್ದಾಗ ಒಳಗಡೆ ಇರುವಂಥ ರಕ್ತನಾಳ ಕೂಡ ಅದೇ ರೀತಿಯಲ್ಲಿ ಪಂಪ್ ಮಾಡ್ತಾ ಇರುತ್ತೆ. ಸೊ ಅದು ಕಮ್ಮಿ ಆಗ್ತಾ ಬಂದಾಗ, ಇಲ್ಲಾಂದರೆ ಒಂದೇ ಜಾಗದಲ್ಲಿ ನಾವು ಕರೆಕ್ಟಾಗಿ ಎಕ್ಸಸೈಸಸ್ ಮಾಡಿಲ್ಲ, ವಾಕಿಂಗ್ ಅಂಥದ್ದು ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂಥದ್ದು ಭಾಳ ಇದ್ದಾಗ, ಸೊ ಈ ರೀತಿಯಲ್ಲಿ ವೆರಿಕೋಸ್ ವೆಯ್ನ್ಸ್ ಅಂಥದ್ದು ನೋಡ್ತೀವಿ. ಸೊ ಒಳಗಡೆ ಇರುವಂಥ ವ್ಯಾಲ್ವ್ಸ್ನಲ್ಲಿ ತೊಂದರೆ ಅಂಥದ್ದು ಆಗ್ತಾ ಇರುತ್ತೆ, ಎಸ್ಪೆಷಲಿ ರಕ್ತನಾಳನಲ್ಲಿ. ವೆಯ್ನ್ಸ್ನಲ್ಲಿ ಯೂಶ್ವಲಿ ಎರಡು ವ್ಯಾಲ್ವ್ಸ್ ಅಂಥದ್ದು ಇರುತ್ತೆ, ಗೇಟ್ಸ್ ಥರ ಇರುತ್ತೆ. ಸೊ ಇದು ಓಪನ್ ಆದ್ರೇ ಯೂಶ್ವಲಿ ಬ್ಲಡ್ ಅಂಥದ್ದು ಅಪ್ವರ್ಡ್ ಡೈರೆಕ್ಷನ್ಗೆ ಲಂಗ್ಸ್ ಹೋಗಿ ನಂತರ ಯೂಶ್ವಲಿ ಹಾರ್ಟ್ಗೆ ಅಂಥದ್ದು ಹೋಗ್ತಾ ಇರುತ್ತೆ. ಸೊ ಆ ರೀತಿಯಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಅಂಥದ್ದು ಆಗ್ತಾ ಇದ್ದಾಗ, ಈ ವ್ಯಾಲ್ವ್ಸ್ ಅಂಥದ್ದು ಭಾಳ ಪ್ರಾಬ್ಲಮ್ ಅಂಥದ್ದು ಆಗ್ತಾ ಇದ್ದಾಗ, ಡಿಫೆಕ್ಟ್ಸ್ ಅಂಥದ್ದು ಆಗ್ತಾ ಇದ್ದಾಗ, ಇಲ್ಲಾಂದರೆ ಎಲಾಸ್ಟಿಸಿಟಿ ಅಂಥದ್ದು ಭಾಳ ಕಮ್ಮಿ ಆಗ್ತಾ ಇದ್ದಾಗ, ಸೊ ಯೂಶ್ವಲಿ ವೆಯ್ನ್ಸ್ನಲ್ಲಿ ವಾಲ್ವ್ಸ್ನಲ್ಲಿ ಎಲಾಸ್ಟಿಸಿಟಿ ಅಂಥದ್ದು ಇರಬೇಕಾಗತ್ತೆ. ಸೊ ಪಂಪ್ ಮಾಡಬೇಕಾದ್ರೆ, ಸೊ ಎಕ್ಸ್ಪ್ಯಾಂಡ್ ಆಗಬೇಕಾಗಿರುತ್ತೆ, ಅದೇ ರೀತಿಯಲ್ಲಿ ನಾರ್ಮಲ್ ಪೊಸಿಷನ್ಗಂಥದ್ದು ಬರಬೇಕಾಗತ್ತೆ. ಸೊ ಈ ಎಕ್ಸ್ಪ್ಯಾಂಡೇಷನು ಮತ್ತು ನಾರ್ಮಲ್ ಪೊಸಿಷನ್ಗೆ ಯಾವುದು ಬರಬೇಕಾಗಿರುತ್ತೋ ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರೆ, ಆ ಎಲಾಸ್ಟಿಸಿಟಿ ಅಂಥದ್ದು, ಎಲಾಸ್ಟಿನ್ ಅಂಥದ್ದು ಕಮ್ಮಿ ಆಗುತ್ತೆ. ಸೊ ಕೊಲಾಜಿನ್ ಅಂಥದ್ದು ಕಮ್ಮಿ ಆಗ್ತಾ ಬರುತ್ತೆ, ಒಳಗಡೆ ಇರುವಂಥ ಪ್ರೋಟೀನ್ ಆಗಿರ್ಬೋದು, ಈ ರೀತಿಯಲ್ಲಿ. ಸೊ ಆವಾಗ ಈ ವಾಲ್ಸ್ ಏನಿರುತ್ತೋ ರಕ್ತನಾಳದು, ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ಊತ ಅಂಥದ್ದು ಕಾಣಿಸ್ಕೊಳ್ಳುತ್ತೆ, ಕಾಲ್ನಲ್ಲಿ ಯೂಶ್ವಲಿ ನೋಡ್ತಾ ಇರ್ತೀವಿ. ಸೊ ಡಾಕ್ಟರ್, ನನಗೆ ನರ ಊದ್ಕೊಂಡಿದೆ, ಭಾಳ ನೋವಾಗ್ತಾ ಇದೆ, ಇಲ್ಲಾಂದರೆ ಜಾಸ್ತಿ ಹೊತ್ತು ನಿಂತಿದ್ರೆ ನನಗೆ ನೋವು ತೊಂದರೆ ಅಂಥದ್ದು ಕಾಣಿಸ್ಕೊಳ್ತಾ ಇರುತ್ತೆ, ಇಲ್ಲಾಂದರೆ ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇದೆ, ಭಾಳ ಇಚ್ಚಿಂಗ್ ಆಗ್ತಾ ಇದೆ, ತುಂಬ ಹೆವಿ ಅನಿಸ್ತಾ ಇದೆ, ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಈ ರೀತಿಯಲ್ಲಿ ಯೂಶ್ವಲಿ ನಾವು ಕಂಪ್ಲೇಂಟ್ಸ್ ಅಂಥದ್ದು
ಪೇಷನ್ಸ್ ಹೇಳ್ತಾ ಹೋಗ್ತಾರೆ. ಯೂಶಲಿ ವೆರಿಕೋಸ್ ವೈನ್ಸ್ ಈ ರೀತಿನಲ್ಲಿ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಯಾವ ಪಾರ್ಟಲ್ಲಿ ಜಾಸ್ತಿ ಕಾಣಿಸ್ಕೊಳ್ತೆ ಅಥವಾ ಪರ್ಟಿಕ್ಯುಲರ್ ಇಂಥ ಪಾರ್ಟಲ್ಲಿ ಮಾತ್ರ ಕಾಣಿಸ್ಕೊಳ್ತೆ ಹಾಗೇನಾದ್ರು ಇದೆಯಾ ಹೇಗೆ? ನೋಡಿ, ಯೂಶಲಿ ವೆರಿಕೋಸ್ ವೈನ್ಸ್ ಅಂಥದ್ದು ನಾರ್ಮಲಿ ಲೋವರ್ ಲಿಂಬ್ಸ್ನಲ್ಲೇ ನೋಡ್ತೀವಿ. ಸೊ ಯೂಶಲಿ ಗ್ರಾವಿಟಿ ಮೇಲೆ ಡಿಪೆಂಡ್, ಯಾಕಂದರೆ ನಮ್ಮ ಬಾಡಿ ಫುಲ್ ಆಲ್ಮೋಸ್ಟು ಭಾರ ಎಲ್ಲ ನಮ್ಮ ಲೋವರ್ ಲಿಂಬ್ಸ್ ಮೇಲೆ ಜಾಸ್ತಿ ಇದ್ದಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಆ ಬ್ಲಡ್ ಫ್ಲೋ ಕೂಡ ಆಪೋಸಿಟ್ ಗ್ರಾವಿಟಿಯಿಂದ ಮೇಲೆ ಹೋಗಬೇಕಾಗಿರತ್ತೆ. ಸೊ ಅಂಥ ಟೈಮಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ, ಯೂಶಲಿ ನಾವು ಆಲ್ಮೋಸ್ಟ್ 99% ಲೋವರ್ ಲಿಂಬ್ಸ್ನಲ್ಲೇ ನೋಡ್ತೀವಿ. ಎಲ್ಲೋ ಬಹಳ ಒಂದು 1% 2% ಯೂಶಲಿ ಕೈನಲ್ಲಿ ಜಸ್ಟ್ ನಾರ್ಮಲ್ ಬ್ಲೂ ವೈನ್ಸ್ ಥರ ಕಾಣಿಸ್ಕೊಳ್ತಾ ಇರುತ್ತೆ. ಬಟ್ ಆಲ್ಮೋಸ್ಟ್ ತುಂಬ ಜನಕ್ಕೆ 99% ಲೋವರ್ ಲಿಂಬ್ಸ್ನಲ್ಲಿ ಲೆಗ್ಸ್ನಲ್ಲಿ ನೋಡ್ತಾ ಹೋಗ್ತೀವಿ, ಥೈಸ್ನಲ್ಲಿ. ಸೊ ನರ ಊದ್ಕೊಂಡಿದೆ, ರಕ್ತನಾಳ ತುಂಬ ಊದ್ಕೊಂಡಿದೆ, ಇಲ್ಲಾಂದರೆ ತುಂಬ ನೋವಾಗ್ತಾ ಇದೆ, ಹೆವಿನೆಸ್ ಅನ್ನಿಸ್ತಾ ಇದೆ. ಸೊ ನೈಟ್ ಹೊತ್ತು ಕ್ರ್ಯಾಂಪ್ಸ್ ಜಾಸ್ತಿ ಬರ್ತಾ ಇದೆ, ಇಲ್ಲಾಂದರೆ ತುಂಬ ನವ್ವೆ ಆಗ್ತಾ ಇದೆ, ಇಲ್ಲಾಂದರೆ ಒಂದೊಂದು ಸತಿ ಸೊ ರೆಸ್ಟ್ಲೆಸ್ ಆಗ್ತಾ ಇದೆ. ಸೊ ನೈಟ್ ಹೊತ್ತು ಮಲಗಿದ್ರೆ ಸಾಕು ಕಾಲು ಇಷ್ಟು ಊತ ಬಂದಿರುತ್ತೆ, ಸಾಯಂಕಾಲ ಅಷ್ಟೊತ್ತಿಗೆ ಊತ ಬಂದಿರುತ್ತೆ ಕಾಲಿನಲ್ಲಿ, ಆ್ಯಂಕಲ್ ಎಡಿಮಾ ಅಂತದಿರುತ್ತೆ, ಭಾಳ ಗಟ್ಟಿ ಅನಿಸುತ್ತೆ ನನ್ನ ಕಾಲು, ಇಲ್ಲಾಂದರೆ ಭಾಳ ಹೆವಿ ಅನಿಸುತ್ತೆ. ಸೊ ಒಂದೇ ಒಂದು 10 ಮಿನಿಟ್ಸ್ ಏನಾದರೂ ಕಿಚನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನನಗೆ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯೂಶಲಿ ಹೌಸ್ ವೈಫ್ಸ್ನಲ್ಲಿ ಕೂಡ ನಾರ್ಮಲಿ ಸೊ ವೆರಿಕೋಸ್ ವೈನ್ಸ್ ಅಂಥದ್ದು ಜಾಸ್ತಿ ನೋಡ್ಕೊತ ಹೋಗ್ತೀವಿ. ಸೊ ರೆಸ್ಟ್ಲೆಸ್ ಸಿಂಡ್ರೋಮ್ ಅಂಥದ್ದು ಕೂಡ ಒಂದು ನಾರ್ಮಲಿ ವೆರಿಕೋಸ್ ವೈನ್ಸ್ನಲ್ಲಿ ನಾವು ನೋಡ್ತೀವಿ. ಅದರ ಜೊತೆಗೆ ಸಾಧಾರಣವಾಗಿ ಸಿಂಪ್ಟಮ್ಸ್ ಅಂಥದ್ದು ಕೂಡ ನೋಡ್ತೀವಿ. ಸೊ ಕೆಲವೊಂದು ಸ್ಟೇಜಸ್ ನಂತರ ಯೂಶಲಿ ಸ್ಕಿನ್ ಪ್ರಾಬ್ಲಮ್ ಅಂಥದ್ದು ಕೂಡ ಇರುತ್ತೆ. ಸೊ ಎಸ್ಪೆಷಲಿ ವೀನಸ್ ಎಕ್ಸಿಮಾ ಅಂಥದ್ದು ಇರುತ್ತೆ. ಸೊ ನಥಿಂಗ್ ಬಟ್ ಎಕ್ಸಿಮಾ ಅಂದರೆ ನಥಿಂಗ್ ಬಟ್ ಸ್ಕಿನ್ನಲ್ಲಿ ಸ್ವಲ್ಪ ಡರ್ಮಟೈಟಿಸ್ ರೀತಿನಲ್ಲಿ, ಸೊ ಸ್ಕಿನ್ ಭಾಳ ಡಿಸ್ಕಲರೇಷನ್ ಆಗ್ತಾ ಇರೋದು, ಬ್ಲ್ಯಾಕ್ ಕಲರ್ ಬರ್ತಾ ಇರೋದು, ಇಲ್ಲಾಂದರೆ ಸಣ್ಣ ಸಣ್ಣದು ಗುಳ್ಳೆ ಬರ್ತಾ ಇರೋದು, ಇಲ್ಲಾಂದರೆ ಕೆಲವೊಂದು ಸತಿ ರೆಡ್ನೆಸ್ ಆಗ್ತಾ ಇರೋದು, ಟೆಂಪರೇಚರ್ ವೇರಿಯೇಷನ್ಸ್ ಅನ್ನಿಸ್ತಾ ಇರೋದು, ತುಂಬ ಬಿಸಿ ಇದೆ ನನ್ನ ಕಾಲು, ಇಲ್ಲಾಂದರೆ ತುಂಬ ನೋವುತ್ತಾ ಇದೆ, ಸೊ ಅದರಿಂದ ಅಲ್ಸರ್ಸ್ ಫಾರ್ಮ್ ಆಗ್ತಾ ಇರೋದು, ಇಲ್ಲಾಂದರೆ ಡರ್ಮಟೈಟಿಸ್ ಇನ್ನೂ ಸಿವಿಯರ್ ಆಗಿ ಆಗ್ತಾ ಇರೋದು, ಈ ರೀತಿಯಲ್ಲಿ ವೆರಿಕೋಸ್ ವೈನ್ಸ್ನಲ್ಲಿ ಲಾಸ್ಟ್ ಸ್ಟೇಜಸ್ನಲ್ಲಿ ನಾವು ಯೂಶಲಿ ನೋಡ್ತಾ ಇರ್ತೀವಿ. ಫಸ್ಟ್ ಇನಿಷಿಯಲಿ ಹೆಂಗೆ ಕಾಣಿಸುತ್ತೆ ಅಂದರೆ, ಸೊ ಒಂದು ಲೈಟಾಗಿ ನನಗೆ ವೈನ್ಸ್ ಅಂತಂದು ಕಾಣಿಸ್ಕೊಳ್ತಾ ಇದೆ, ಸ್ಪೈಡರ್ ವೈನ್ಸ್ ಅಂತೀವಿ. ಸೊ ಜಸ್ಟ್ ಎಕ್ಸಾಕ್ಟ್ಲಿ ಸ್ಕಿನ್ ಕೆಳಗಡೆ ಸೂಪರ್ಫಿಷಿಯಲ್ ವೈನ್ಸ್ ಅಂಥದ್ದು ಇರುತ್ತೆ, ನಾರ್ಮಲಿ ಸೂಪರ್ಫಿಷಿಯಲ್ ಆಗಿರುತ್ತೆ, ಅದ್ರ ಜೊತೆಗೆ ಡೀಪ್ ವೈನ್ಸ್ ಅಂಥದ್ದು ಕೂಡ ಇರುತ್ತೆ. ಸೊ ಈ ಸೂಪರ್ಫಿಷಿಯಲ್ ವೈನ್ಸ್ನಲ್ಲೇ ನಾರ್ಮಲಿ ನಾವು ವೆರಿಕೋಸ್ ವೈನ್ಸ್ನ ನೋಡ್ಕೊತಾ ಹೋಗ್ತೀವಿ, ಯಾಕಂದರೆ ಸ್ಕಿನ್ ಕೆಳಗಡೆ ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸಪೋಸ್ ತುಂಬ ಫೇರ್ ಇದ್ದರೆ ಅದು ಯೂಶಲಿ ಅದು ಮೇಲೆ ಯೂಶಲಿ ನಾರ್ಮಲಾಗಿ ಕಾಣಿಸ್ಕೊಳ್ತಾ ಇರುತ್ತೆ, ಸಣ್ಣ ಸಣ್ಣದಾಗಿ ರೆಡ್ ರೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ ಕೆಲವೊಂದು ಜನಕ್ಕೆ, ಕೆಲವೊಂದು ಜನಕ್ಕೆ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ, ಬ್ಲೂ ಕಲರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿ ಯೂಶಲಿ ಫೇರ್ ಇದ್ದರೆ ಅದು ಕಾಣಿಸ್ಕೊಳ್ಳುತ್ತೆ, ಇನ್ ಕೇಸ್ ಅವ್ರು ಏನಾದರೂ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದರೆ ಮುಟ್ಟಿದರೆ ಅದು ಸ್ವಲ್ಪ ರೀತಿನಲ್ಲಿ ಹಾರ್ಡ್ ಆಗಿರ್ಬೋದು, ಇಲ್ಲ ಅಂದರೆ ಕೆಲವೊಂದು ಸತಿ ಸ್ವಲ್ಪ ಸ್ಮೂತ್ ಆಗಿರ್ಬೋದು, ಈ ರೀತಿಯಲ್ಲಿ ಕೂಡ ನಾವು ವೆರಿಕೋಸ್ ವೈನ್ಸ್ನ ನೋಡ್ಕೊತಾ ಇರ್ತೀವಿ. ಓಕೆ ಡಾಕ್ಟರ್, ಇನ್ನು ಯಾವ ಏಜ್ನಲ್ಲಿ ಕಾಣಿಸ್ಕೊಳ್ತೆ, ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ ಹೇಗೆ? ನೋಡಿ, ಯೂಶಲಿ ಚಿಕ್ಕ ಮಕ್ಕಳಲ್ಲಿ ವೆರಿಕೋಸ್ ವೈನ್ಸ್ ಅಂಥದ್ದು ನಾವು ನೋಡಲ್ಲ. ಸೊ ಆಲ್ಮೋಸ್ಟ್ ಏಜ್ ಎಲ್ಡರ್ಲಿ ಏಜ್ ಆಲ್ಮೋಸ್ಟ್ ಅಬೋವ್ ಮಿಡಿಲ್ ಏಜ್ನಲ್ಲಿ ಈ ವೆರಿಕೋಸ್ ವೈನ್ಸ್ ಅಂಥದ್ದು ನೋಡ್ತಾ ಇರ್ತೀವಿ. ಸೊ ಎಸ್ಪೆಷಲಿ ಈಗ ಫೀಮೇಲ್ಸ್ ಆಗಿರ್ಬೋದು ಮೇಲ್ಸ್ ಆಗಿರ್ಬೋದು, ಮೇಲ್ಸ್ನಲ್ಲಿ ಜಾಸ್ತಿ ನೋಡ್ಕೊತಾ ಹೋಗ್ತೀವಿ. ಸೊ ಒಂದೇನೆಂದರೆ ಅಕ್ಯುಪೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರವ್ರ ಕೆಲಸ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಶಾಪ್ ಕೀಪರ್ಸ್ ಇರ್ತಾರೆ, ಇಲ್ಲಾಂದರೆ ಶಾಪ್ಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಯಾರು ತುಂಬೊತ್ತು ಒಂದೇ ಪೊಸಿಷನ್ನಲ್ಲಿ ನಿಂತು ಜಾಬ್ ಮಾಡ್ತಾ ಇರ್ತಾರೋ, ಸೊ ಅವ್ರಿಗೆ ಈ ವೆರಿಕೋಸ್ ವೈನ್ಸ್ ಅಂಥದ್ದು ಜಾಸ್ತಿ ಬರುತ್ತೆ. ಯೂಶಲಿ ಈಗ ಫೀಮೇಲ್ಸ್ನಲ್ಲಿ ಕೂಡ ಮೆನಪೋಸಲ್ ಏಜ್ನಲ್ಲಿ ಅಂದರೆ 50 ಆದ ನಂತರ ಇದರ ಅವ್ರಿಗೆ ಮೆನ್ಸಸ್ ಅಂಥದ್ದು ಸ್ಟಾಪ್ ಆಗ್ತಾ ಇದೆ, ಪೀರಿಯಡ್ಸ್ ಅಂಥದ್ದು ನಿಲ್ಲುವ ಸಮಯದಲ್ಲಿ ಯೂಶಲಿ ಈ ರೀತಿಯಲ್ಲಿ ವೆರಿಕೋಸ್ ವೈನ್ಸ್ ಅಂಥದ್ದು ನಾವು ನೋಡ್ತೀವಿ. ಇನ್ನೊಂದು ಏನಂದರೆ, ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಒಳಗಡೆ ಇರುವಂಥ ವ್ಯಾಲ್ವ್ಸ್ನಲ್ಲಿ ವೈನ್ಸ್ನಲ್ಲಿ ಇರುವಂಥ ವ್ಯಾಲ್ವ್ಸ್ ಅಂಥದ್ದು ಡಿಫೆಕ್ಟ್ ಆಗ್ತಾ ಬರುತ್ತೆ. ಸೊ ಈ ಹಾರ್ಮೋನಲ್ ಚೇಂಜಸ್ ಕೂಡ ಒಂದು ರೀತಿ ಅಂತ ಕಾರಣ ಆಗುತ್ತೆ ವೆರಿಕೋಸ್ ವೈನ್ಸ್ಗೆ. ಸೊ ಹಾರ್ಮೋನ್ಸ್ ಕೂಡ ಕರೆಕ್ಟ್ ಆಗಿರಬೇಕಾಗತ್ತೆ. ಸೊ ಫಿಸಿಯೋಲಾಜಿಕಲ್ ಪ್ರಾಸೆಸ್ಸಿಂದ ಸೊ ಫೀಮೇಲ್ಸ್ಗೆ ಒಂದು 45 ಆದ ನಂತರ ಪೀರಿಯಡ್ಸ್ ಅಂಥದ್ದು ತುಂಬ ಜನಕ್ಕೆ ಸ್ಟಾಪ್ ಆಗ್ತಾ ಬರುತ್ತೆ. ಸೊ ಕೆಲವೊಂದು ಜನಕ್ಕೆ 53 ಒಳಗಡೆ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಯೂಶಲಿ ತುಂಬ ಫೀಮೇಲ್ಸ್ ವೆಯ್ಟ್ ಅಂಥದ್ದು ಪುಟ್ ಆನ್ ಆಗ್ತಾ ಇರ್ತಾರೆ,
ವೆಯ್ಟ್ ಅಂಥದ್ದು ಕೂಡ ಒಂದು ರೀಸನು. ಯಾಕಂದರೆ ಆಲ್ಮೋಸ್ಟ್ ತುಂಬ ಈ ಪರ್ಟಿಕ್ಯುಲರ್ ವೆಯ್ಟ್ ಅಂಥದ್ದು ನಮ್ಮ ಲೋವರ್ ಲಿಮ್ಸ್ ಮೇಲೆ ಜಾಸ್ತಿ ಭಾರ ಅಂಥದ್ದು ಬೀಳ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ಪ್ರೆಷರಿಂದ, ಇನ್ನೊಂದು ಸರ್ಕ್ಯುಲೇಷನ್ ಪ್ರಾಬ್ಲಮಿಂದ, ಸೊ ಈ ವೆರಿಕೋಸ್ ವೆಯ್ನ್ಸ್ ಅಂಥದ್ದು ಭಾಳ ಊದ್ಕೊಳ್ಳುತ್ತೆ. ಸೊ ಯೂಶಲಿ ಮೆನೋಪಾಸ್ ಏಜ್ನಲ್ಲಿ ಫೀಮೇಲ್ಸ್ನಲ್ಲಿ ಜಾಸ್ತಿ ನೋಡ್ತೀವಿ. ಇಲ್ಲ ಅಂದರೆ ಕೆಲವೊಂದು ಸರ್ತಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಆದ ನಂತರ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಪ್ರಾಬ್ಲಮ್ ಅಂಥದ್ದು ಸ್ಟಾರ್ಟ್ ಆಗಿದೆ ವೆರಿಕೋಸ್ ವೆಯ್ನ್ಸ್. ಸೊ ಆಫ್ಟರ್ ಡೆಲಿವರಿ ಕರೆಕ್ಟೇ ಇತ್ತು, ಸ್ವಲ್ಪ ದಿನ ಕಾಣಿಸ್ಲಿಲ್ಲ, ಮತ್ತು ಈಗ ರೀಸೆಂಟ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಯು ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಡೆಲಿವರಿ ಆದ ನಂತರ ತುಂಬ ಜನ ಫೀಮೇಲ್ಸ್ಗೆ ವೆರಿಕೋಸ್ ವೆಯ್ನ್ಸ್ ಸ್ಟಾರ್ಟ್ ಆಗಿದೆ, ಭಾಳ ನೋವುತ್ತಾ ಇದೆ, ಈ ರೀತಿಯಲ್ಲಿ ಕೂಡ ಸಿಂಪ್ಟಮ್ಸ್ ಅಂಥದ್ದು ಹೇಳ್ತಾ ಹೋಗ್ತಾರೆ. ಓಕೆ ಡಾಕ್ಟರ್, ಕೆಲವರಲ್ಲಿ ನೋಡಿರ್ತೀವಿ ನರ್ವ್ ಬ್ಲೂಯಿಶ್ ಅಥವಾ ಗ್ರೀನ್ ಇರುತ್ತೆ, ಸೊ ನಾರ್ಮಲ್ ಆಗಿ ಇರುತ್ತೆ, ಅವ್ರಿಗೇನು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಸೊ ವೆರಿಕೋಸ್ ವೆಯ್ನ್ಸ್ ಇರೋಗು ಕೂಡ ಅದೇ ಥರ ಇರುತ್ತೆ, ಅವ್ರು ಹೇಗೆ ಐಡೆಂಟಿಫೈ ಮಾಡೋದು ಅದನ್ನು? ನೋಡಿ, ಭಾಳ ಫೇರ್ ಇದ್ದರೆ ಯೂಶಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ನನಗೆ ಸ್ಕಿನ್ ಮೇಲೆ ಸ್ಲೈಟ್ಲಿ ಬ್ಲೂ ಕಲರ್ ಇಲ್ಲ ಅಂದರೆ ಗ್ರೀನ್ ಕಲರ್ ಕಾಣಿಸ್ಕೊಳ್ತಾ ಇದೆ. ಯೂಶಲಿ ಕೈ ಮೇಲೆ ನಾವು ನೋಡ್ತಾ ಇರ್ತೀವಿ ತುಂಬ ಜನಕ್ಕೆ, ಸೊ ಅದು ನಾರ್ಮಲ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಸಪೋಸ್ ಕಾಲ್ ನನಗೆ ಕಾಣಿಸ್ಕೊತಾ ಇದೆ, ಭಾಳ ನೋವುತ್ತಾ ಇದೆ, ಇಲ್ಲ ಅಂದರೆ ಸಿಂಪ್ಟಮ್ಸ್ ಅಂಥದ್ದು ಹೆವಿನೆಸ್ ಅನಿಸ್ತಾ ಇದೆ, ಸೊ ಮುಟ್ಟಿದರೆ ಗಟ್ಟಿ ಅನಿಸ್ತಾ ಇದೆ, ಇಲ್ಲ ಅಂದರೆ ಮೇಲೆ ಕೂಡ ಆಲ್ಮೋಸ್ಟ್ ಕಾಫ್ ಮಸಲ್ಸ್ನಲ್ಲಿ ಆಗಿರ್ಬೋದು, ತೊಡೆ ಮೇಲೆ ಆಗಿರ್ಬೋದು, ಲೈಟಾಗಿ ಒಂದೇ ರೀತಿಯಲ್ಲಿ ಅದು ಊದ್ಕೊತಾ ಇರೋದು, ಇನ್ನೂ ಕಲರ್ ಚೇಂಜಸ್ ಆಗ್ತಾ ಇರೋದು, ಕ್ರ್ಯಾಂಪ್ಸ್ ಬರ್ತಾ ಇರೋದು ಪದೇ ಪದೇ, ಸೊ ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಅಂಥದ್ದು ಕಾಣಿಸ್ಕೊಳ್ತಾ ಇದ್ದಾಗ ಅದನ್ನು ನಾವು ವೆರಿಕೋಸ್ ವೆಯ್ನ್ಸ್ ಅಂಥದ್ದು ಇರುತ್ತೆ. ಸೊ ಇನ್ನೊಂದೇನಂದರೆ, ಸೊ ಒಂದು ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೆ, ಒಂದು ಬರ್ಗಸ್ ಟೆಸ್ಟ್ ಅಂಥದ್ದು ಇರುತ್ತೆ. ಸೊ ಪರ್ಟಿಕ್ಯುಲರ್ ವೀನಸ್ ರಿಫ್ಲೆಕ್ಸ್ಗೆ ರಿಫ್ಲೆಕ್ಸ್ ಅಂತ ಒಂದು ರಿಫ್ಲೆಕ್ಸ್ ಇರುತ್ತೆ. ಸೊ ಟೆಸ್ಟ್ ಮಾಡಿದಾಗ ಎಕ್ಸಾಕ್ಟ್ಲಿ ಅದು ವೆರಿಕೋಸ್ ವೆಯ್ನ್ಸಾ ಇಲ್ಲಾಂದರೆ ಬೇರೆ ರೀತಿಯಲ್ಲಿ ನಾರ್ಮಲಿ ಅವರ ಸ್ಕಿನ್ ತುಂಬ ತಿನ್ನಿದ್ದಾಗ, ಫ್ಯಾಟ್ ಟಿಶ್ಯೂ ಏನಾದರೂ ತುಂಬ ಕಮ್ಮಿ ಇದ್ದಾಗ, ಸೊ ಯೂಶಲಿ ಸೂಪರ್ಫಿಷಿಯಲಿ ಏನು ಕಾಣಿಸ್ಕೊಳ್ತಾ ಇರುತ್ತೋ ಕೆಳಗಡೆ ಇರುವಂಥ ಸ್ಕಿನ್ ಕೆಳಗಡೆ ಇರುವಂಥ ಬ್ಲಡ್ ವೆಸಲ್ಸು, ಸೊ ಅದು ಸ್ವಲ್ಪ ಮೇಲೆ ಎತ್ತು ಕಾಣಿಸುತ್ತೆ. ಸೊ ಎಲ್ಲರಿಗೂ ವೆರಿಕೋಸ್ ವೆಯ್ನ್ಸ್ ಆ ರೀತಿಯಲ್ಲಿ ಬ್ಲೂ ಬ್ಲೂ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಎಲ್ಲರಿಗೂ ವೆರಿಕೋಸ್ ವೆಯ್ನ್ಸ್ ಅಂಥದ್ದು ಅನ್ನಲ್ಲ. ಸೊ ಕೆಲವೊಂದು ಟೆಸ್ಟ್ ಇರುತ್ತೆ, ಸೊ ಅದ್ರ ಜೊತೆಗೆ ಸಿಂಪ್ಟಮ್ಸ್ ಕೂಡ ಇರುತ್ತೆ, ಸ್ಟೇಜಸ್ ವೈಸ್ ಕೂಡ ಇರುತ್ತೆ ವೆರಿಕೋಸ್ ವೆಯ್ನ್ಸ್ನಲ್ಲಿ, ಈ ರೀತಿಯಲ್ಲಿ ಇಷ್ಟಿಷ್ಟು ಸ್ಟೇಜಸ್ ಅಂಥದ್ದು ಇರುತ್ತೆ. ಸೊ ಆ ಸ್ಟೇಜಸ್ ವೈಸ್ ನಾವು ಹೋಗಬೇಕಾಗಿರುತ್ತೆ. ಓಕೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೇನಾದ್ರು ಪೇಯ್ನ್ ಇರ್ಬೋದು, ಆ ಥರದ್ದು ಏನಾದ್ರು ಫೀಲ್ ಆಗುತ್ತೆ, ಜೊತೆಗೆ ಮುಟ್ಟಿದ್ರೆ ಫೀಲ್ ಆಗೋ ಥರ ಇರುತ್ತೆ ಹೇಗೆ? ನೋಡಿ, ತುಂಬ ಜನಕ್ಕೆ ಈ ಪರ್ಟಿಕ್ಯುಲರ್ಲಿ ಕೋಲ್ಡ್ ಸೀಸನ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸರ್ತಿ ಜಾಸ್ತಿ ಟ್ರಾವೆಲ್ ಮಾಡಿದರೆ, ಇಲ್ಲಾಂದರೆ ಸೊ ತುಂಬ ಹೊತ್ತು ಏನಾದರೂ ಕೂತಿದರೆ, ಲಾಂಗ್ ಸ್ಟ್ಯಾಂಡಿಂಗ್ನಲ್ಲಿ ಏನಾದರೂ ನಿಂತ್ಕೊಂಡಿದ್ರೆ ಪೇಯ್ನ್ ಅಂಥದ್ದು ಯೂಶಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಎಸ್ಪೆಷಲಿ ನನಗೆ ಕ್ರ್ಯಾಂಪ್ಸ್ ಆಗ್ತಾ ಇದೆ ಕಾಫ್ ಮಸಲ್ಸ್ನಲ್ಲಿ, ಅಂದರೆ ಮೊಣಕಾಲ್ಕಿಂತ ಕೆಳಗಡೆ ಇರುವಂಥ ಮಸಲ್ಸ್ನಲ್ಲಿ ತುಂಬ ನೋವಂಥದ್ದು ಬರ್ತಾ ಇದೆ, ಇಲ್ಲಾಂದರೆ ಒಂದೊಂದು ಸತಿ ನೀರು ಕಮ್ಮಿ ಏನಾದರೂ ತೊಗೊಂಡ್ರೆ ಕೂಡ ಪೇಯ್ನ್ ಆಗುತ್ತೆ, ಇಲ್ಲ ಅಂದರೆ ನಾರ್ಮಲಿ ಏನಾಗುತ್ತೆ ಅಂದರೆ, ಸೊ ಆ ರೀತಿಯಲ್ಲಿ ಒಂದೊಂದು ಸಿಂಪ್ಟಮ್ ಅಂಥದ್ದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇದೇ ರೀತಿಯಲ್ಲಿ ಅಂಥದ್ದು ನಾವು ಹೇಳೋಕ್ಕಾಗಲ್ಲ. ಸೊ ವೆರಿಕೋಸ್ ವೆಯ್ನ್ಸ್ನಲ್ಲಿ ಏನಂದರೆ ಇನಿಷಿಯಲಿ ಸೊ 5 ಸ್ಟೇಜಸ್ ಅಂಥದ್ದು ಇರುತ್ತೆ. ಸೊ ಯೂಶಲಿ ಫಸ್ಟ್ ಸ್ಟೇಜ್ನಲ್ಲಿ ಸೂಪರ್ಫಿಷಿಯಲಿ ವೆಯ್ನ್ಸ್ ಅಂಥದ್ದು ಕಾಣಿಸ್ಕೊಳ್ತಾ ಇರುತ್ತೆ, ಸೆಕೆಂಡ್ ಸ್ಟೇಜ್ನಲ್ಲಿ ಸ್ವಲ್ಪ ವೆರಿಕೋಸಿಟಿ ಅಂಥದ್ದು ಆ ರಕ್ತನಾಳ ಅಂಥದ್ದು ಊದ್ಕೊಂಡಿರುತ್ತೆ, ಥರ್ಡ್ ಸ್ಟೇಜ್ನಲ್ಲಿ ಊತ ಅಂಥದ್ದು ಬಂದಿರುತ್ತೆ ಕಾಲ್ನಲ್ಲಿ, 4th ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಅಂಥದ್ದು ಸ್ಟಾರ್ಟ್ ಆಗುತ್ತೆ, 5th ಯೂಶಲಿ ವೀನಸ್ ಅಲ್ಸರ್ ಅಂದರೆ ವೆರಿಕೋಸ್ ಅಲ್ಸರ್ ಅಂಥದ್ದು ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಒಂದೊಂದು ಸ್ಟೇಜ್ನಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರುತ್ತೆ, ಪರ್ಟಿಕ್ಯುಲರ್ಲಿ ಪೇಷಂಟ್ ಇದೇ ಸ್ಟೇಜ್ನಲ್ಲಿದ್ದಾರೆ, ಇಷ್ಟು ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಸೊ ಈ ರೀತಿಯಲ್ಲಿ ಎಕ್ಸಸೈಸಸ್ ಮಾಡಿದರೆ, ಈ ರೀತಿಯಲ್ಲಿ ಥೆರಪಿ ಮಸಾಜ್ ಏನಾದರೂ ಮಾಡಿಕೊಂಡ್ರೆ, ಆಯಿಲ್ ಮಸಾಜ್ ಆಗಿರ್ಬೋದು, ಸೊ ಅದು ಎಷ್ಟು ತಕ ಬೆಟ್ರ್ ಆಗ್ಬೋದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ, ಒಂದು ಬ್ರೇಕ್ ತಗೊಂಡ್ಬಿಡೋಣ. ವೀಕ್ಷಕರ, ನೀವು ಕೂಡ ವೆರಿಕೋಸ್ ವೆಯ್ನ್ಸ್ನಿಂದ ಬಳಲ್ತಾ ಇದ್ರೆ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡ್ಬೋದು. ಈಗ ಚಿಕ್ಕದೊಂದು ವಿರಾಮ ಇರುತ್ತೆ, ವಿರಾಮ ಆದಮೇಲೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಏರ್ವೇಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಲೀಡಿಂಗ್ ಲಾಜಿಸ್ಟಿಕ್ಸ್ ಕಂಪನಿ ತಮ್ಮ 24ನೇ ವರ್ಷಾಚರಣೆಯನ್ನ ಆಚರಿಸುತ್ತಿದೆ. ಇವರಿಂದ ಅಭಿನಂದನೆಗಳು. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟರು ಮನೆಗೆ ಹೋಗಿ ಸಾಲ ಕೇಳಿ
ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರಗ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಯಾರಿಗ್ ಗೊತ್ತಿತ್ತು ಬುಕ್ಸ್ ರಿಯಾಳ ಬೆಸ್ಟ್ ಫ್ರೆಂಡ್ ಆಗುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಇದೇ ನನ್ ಕೈಯೋ ಏನ್ ಅನ್ಕೊಂಡಿ? ಹಂಗಲ್ಲೇ ಅಕ್ಕ, ಕರ್ನಾಟಕ ಐವೆ ನಿನ್ ಕೈಯಂಗ ಸ್ಮೂತ್ ಆಗೈತಿ. ಅವ ಹೇಳಿದ್ದು ಖರೆ. ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣೆ ಯೋಜನೆ ಅಡಿಯಲ್ಲಿ 9,644 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿಗಳ ಸುಧಾರಣೆ ಕಾಮಗಾರಿ ಪೂರ್ಣಗೊಂಡಿದೆ. ಕರ್ನಾಟಕ ಸರ್ಕಾರ ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ದೇಖೋ ದೇಖೋ ಪೇಟ್ ದೇಖೋ ಜಿಂದಗಿ ಕಾ ಘಟ್ಟ ರೇಟ್. ಕ್ಯೂ ಪರೇಶಾನ್ ಹೋತೆ ಹೋ? ಒಬೇಸಿ ಡಾಟ್ ಕಿ ದೋ ಗೋಲಿಯಾ ಲೇ ಲೋ ಯಾದ ಕರ್ಕೆ ಹರ್ ದಿನ ಜಿಂದಗಿ ಕಾ ಬತಾಯೆ ಮುಸ್ಕುರಾ ಕೆ. ಒಬೇಸಿ ಡಾಟ್ ಪೇಟ್ ಘಟಾಯೆ ಜಿಂದಗಿ ಕಾ ರೇಟ್ ಬಢಾಯೆ. ಯಾರಿಗ್ ಗೊತ್ತಿತ್ತು ರೋಹಿತ್ ನ ಸಟಾಸಟ್ ಉತ್ತರ ಇಂಟರ್ವ್ಯೂ ಕಮಿಟಿಯನ್ನು ಇಂಪ್ರೆಸ್ ಮಾಡುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಮಾತುಶ್ರೀ ಟ್ರಸ್ಟ್ ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸಾಲಯ. ನಮ್ಮಲ್ಲಿ ಹೈಡ್ರೋಥೆರಪಿ, ಮಿತ ಆಹಾರ ಮತ್ತು ನ್ಯೂಟ್ರಿಷನ್ ಥೆರಪಿ, ಮಸಾಜ್ ಥೆರಪಿ, ಫಾಸ್ಟಿಂಗ್ ಥೆರಪಿ, ಮಡ್ ಥೆರಪಿ, ಯೋಗ ಥೆರಪಿ, ಫಿಸಿಯೋಥೆರಪಿಯಂತಹ ಚಿಕಿತ್ಸೆಗಳು ದೊರೆಯುತ್ತವೆ. ಬೊಜ್ಜು, ಮಧುಮೇಹ, ಸಂಧಿವಾತ, ಗ್ಯಾಸ್ಟ್ರಿಕ್ನಂತಹ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482126540 9344567034. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಏರ್ವೇಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಲೀಡಿಂಗ್ ಲಾಜಿಸ್ಟಿಕ್ಸ್ ಕಂಪನಿ ತಮ್ಮ 24ನೇ ವರ್ಷಾಚರಣೆಯನ್ನ ಆಚರಿಸುತ್ತಿದೆ. ಇವರಿಂದ ಅಭಿನಂದನೆಗಳು. ಯಾರಿಗ್ ಗೊತ್ತಿತ್ತು ಅಮ್ಮ ಮ್ಯಾಥ್ಸ್ ಅನ್ನು ಇವನು ಫೇವರೇಟ್ ಸಬ್ಜೆಕ್ಟ್ ಮಾಡಿಸ್ತಾಳೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಅರಮನೆಯಲ್ಲೆಲ್ಲ ರಾಮಚಂದ್ರರು ಬಂದಿರುವುದೇ ಮಾತು. ಮಹಾಪುರುಷರ ಆಗಮನವಾದ ಮೇಲೆ ಸ್ವಯಂವರ ನಡೆಯಲೇಬೇಕು. ಇದರಿಂದ ನನಗೆ ಸಂತೋಷವಾಗಲಿಲ್ಲ. ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಸೀತೆ, ಲೋಕಮಾತೆ, ಮಹಾಸಂಚಿಕೆ ನಿರೀಕ್ಷಿಸಿ. ವಿರಾಮದ ನಂತರ ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಂದಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಂದಿ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆನ ಹೇಳಿ. ಹಲೋ ಮೇಡಮ್, ನನಗೆ ಸ್ವಲ್ಪ ಹಲೋ ಮೇಡಮ್, ಕೇಳ್ತಿದ್ದೇನಾ? ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ನನಗೆ ಬರಿಬೇಕಾದ್ರೆ ತುಂಬಾ ಕೈ ನೋವು, ಪೈನ್ ಬರುತ್ತೆ ಮೇಡಮ್. ಮತ್ತೆ ಪೆನ್ ಹಿಡ್ಕೋಬೇಕಾದ್ರೆ ಪೆನ್ ಗ್ರಿಪ್ಪೆ ಬರಿತಾ ಬರಿತಾ ಕೈಯಿಂದ ಪೆನ್ ಗ್ರಿಪ್ಪೆ ತಪ್ಪೋಗುತ್ತೆ ಮೇಡಮ್. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕೈನಲ್ಲಿ ಮಾತ್ರ ಈ ರೀತಿನಲ್ಲಿ ಅನಿಸ್ತದೆ, ಯಾವಾಗಿಂದ? ಈಗ ಒಂದು ತ್ರೀ ಇಯರ್ಸ್ ಇಂದ ಫೋರ್ ಇಯರ್ಸ್ ಆಯ್ತು ಮೇಡಮ್. ಬರಿಬೇಕಾದ್ರೆ ನನ್ಗೊಂದು ಕೈಯಲ್ಲಿ ತುಂಬಾ ಪೈನ್ ಬರುತ್ತೆ ಮೇಡಮ್, ಬರೋಕೆ ಆಗಲ್ಲ. ಅದ್ರ ಜೊತೆಗೆ ಸೊ ನಿಮ್ಗೆ ನಮ್ನೆಸ್ ಅಂತದ್ದು, ಜೋಮ್ ಇಟ್ಕೊಳ್ಳೋದು ಆಗಿರ್ಬೋದು, ಈ ರೀತಿನಲ್ಲಿ ಏನಾದ್ರು ಅನಿಸ್ತಾ ಇದೆಯಾ? ನಮ್ನೆಸ್ ಆಗ್ತಾ ಇದೆಯಾ? ಕೈ ಸ್ವಲ್ಪ ನೋವಂತದ್ದು ಬರ್ತಾ ಇದೆ, ಅದ್ರ ಜೊತೆಗೆ ಜೋಮ್ ತರ ಏನಾದ್ರು ಪೈನ್ ಅಂತದ್ದು ಇದೆಯಾ? ಪೈನ್ ಏನಿಲ್ಲ ಮೇಡಮ್. ಮತ್ತೆ ನನ್ಗೆ ಈಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬೇಕಾದ್ರೆ ಗ್ರಿಪ್ ಇರುತ್ತೆ ಪೆನ್ ಬರಿಬೇಕಾದ್ರೆ. ಬಟ್ ಅದೇ ರೈಟ್ ಹ್ಯಾಂಡ್ ಅಲ್ಲಿ ಬರಿಬೇಕಂದ್ರೆ ನಾನು ಬರೆಯೋದೆ ರೈಟ್ ಹ್ಯಾಂಡ್ ಅಲ್ಲಿ. ಬಟ್ ಅಂದ್ರೆ ಚಿಕ್ಕ ನಾನು ಸ್ಕೂಲ್ ಲೈಫ್ ಟೈಮ್ನಾಗೆಲ್ಲ ತುಂಬಾ ಹೋಮ್ ವರ್ಕ್ ಕೊಡ್ತಿದ್ರು, ತುಂಬಾ ಬರ್ದು ಅವಾಗೆಲ್ಲ ಚೆನ್ನಾಗಿ ಬರ್ತಿದ್ವಿ. ಈಗ ನೈನ್ತ್ ಸ್ಟ್ಯಾಂಡರ್ಡ್, ಏಟ್ ಸ್ಟ್ಯಾಂಡರ್ಡ್, ಟೆಂತ್ ಹೈಸ್ಕೂಲಿಗೆ ಬಂದಂಗೆ ತುಂಬಾ ನನ್ನ ಕೈ ಶೇಕ್ ಆಗ್ತಿದೆ ಮೇಡಮ್. ಎಷ್ಟು ವಯಸ್ಸು ಈಗ ನಿಮ್ಗೆ? ನನ್ಗೆ ಇವಾಗ 24 ರನ್ನಿಂಗ್ ಮೇಡಮ್. 24 ರನ್ನಿಂಗ್. ಓಕೆ. ಸೊ ನೋಡಿ, ಒಂದು ಹೇಳಿ ನನ್ ಏನು ಪ್ರಾಬ್ಲಮ್ ಇಲ್ಲ, ನಾನು ಏನು ಬಿದ್ದಿಲ್ಲ, ಏನು ಮಾಡಿಲ್ಲ. ಬಟ್
ಅದು ಹೋಗ್ತಾ ಹೋಗ್ತಾ ಹೈಸ್ಕೂಲ್ ಲೈಫ್ ಹೈಸ್ಕೂಲಿಗೆ ಬಂದಂಗ್ ನನಗೆ ಬರೆಯಕ್ಕೆ ಆಗ್ತಾ ಇಲ್ಲ. ಇವಾಗ್ಲೂ ಕೂಡ ನಾನು ಸಫರ್ ಪಡ್ತಾ ಇದೀನಿ, ನಿಮ್ಗೆ ಬರೆಯಕ್ಕೆ ಆಗ್ತಾ ಇಲ್ಲ. ನಾನು ಏನೋ ಒಂದು ಬರಿಬೇಕಾದ್ರೆ ಅದೇ ನನ್ನ ಕೈನೇ ಏನೋ ಒಂದು ಬೇರೆ ರೂಟಲ್ಲಿ ತಗೊಂಡೋಗುತ್ತೆ ಮೇಡಮ್, ಏನಂತ ಗೊತ್ತಾಗ್ತಿಲ್ಲಪ್ಪ. ಓಕೆ, ಇದರ ಮಸಲ್ ವೇಸ್ಟಿಂಗ್ ಅಂತದ್ದು ಇದೆಯಾ? ಮಸಲ್ಸ್ ಏನಾದರೂ ಬಹಳ ಕಮ್ಮಿ ಆಗ್ತಾ ಇರೋದು, ಎಸ್ಪೆಷಲಿ ಆ ಕೈನಲ್ಲಿ ಏನಾದರೂ ನೋಟಿಸ್ ಮಾಡಿದ್ದೀರಾ? ಸೊ ಮಸಲ್ ವೇಸ್ಟಿಂಗ್ ಅಂತದ್ದು ಇರುತ್ತೆ, ಸೊ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತದ್ದು ಒಂದಿರುತ್ತೆ. ಸೊ ಎಸ್ಪೆಷಲಿ ಅದು ನೀವು ನೋಟಿಸ್ ಮಾಡಬೇಕಾಗಿರುತ್ತೆ. ಆ ಮಸಲ್ಸ್ ಏನಾದರೂ ಸ್ವಲ್ಪ ಲಾಸ್ ಆಗ್ತಾ ಇದ್ದಾಗ ಸೊ ಕೂಡ ಈ ರೀತಿನಲ್ಲಿ ತೊಂದರೆ ಆಗುತ್ತೆ. ಇಲ್ಲ ಅಂದರೆ ಅಲ್ನಾರ್ ನರ್ವ್ ಅಂತದ್ದು ಇರುತ್ತೆ, ರೇಡಿಯಲ್ ನರ್ವ್ ಅಂತದ್ದು, ಎರಡು ನರ್ವ್ಸ್ ಅಂತದ್ದು ಇರುತ್ತೆ ನಮ್ಮ ಕೈನಲ್ಲಿ ಎಸ್ಪೆಷಲಿ. ಸೊ ಆ ನರ್ವ್ನಲ್ಲಿ ಏನಾದರೂ ಸ್ವಲ್ಪ ಡಿಫೆಕ್ಟು ಇಲ್ಲಾಂದರೆ ಸೊ ಡ್ಯಾಮೇಜ್ ಆಗಿರೋದು, ಇಲ್ಲಾಂದರೆ ಕೆಲವೊಂದು ಸತಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಏನಾದರೂ ಆಗ್ತಾ ಇದ್ದಾಗ ಕೂಡ ಈ ರೀತಿನಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಸೊ ಒಂದ್ಸತಿ ನೀವು ಬೆಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಯಾಕಂದರೆ ಸಪೋ ರೈಟ್ ಹ್ಯಾಂಡ್ ಇದೇ ರೀತಿನಲ್ಲಿ ಆದರೆ ಸ್ವಲ್ಪ ತೊಂದರೆ ಆಗೋಕ್ಕೂ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಬೇಗ ಹೋಗಿ ಒಂದ್ಸತಿ ಡಾಕ್ಟರ್ನ ಭೇಟಿ ಮಾಡಿ. ಓಕೆ, ಥ್ಯಾಂಕ್ ಯು ನಂದೀಶ್ವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಲಕ್ಷ್ಮಿ ಹಾಸನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ. ಹಲೋ, ನಮಸ್ತೆ ಮೇಡಮ್. ನನಗೆ ವೆರಿಕೋಸ್ ಆಗಿದೆ, ಅದು ನರಗಳು ಸ್ವಲ್ಪ ಊದ್ಕೊಂಡಿದೆ. ಓಕೆ ಓಕೆ, ಅದಕ್ಕೆ ವಾಕಿಂಗ್ ಮಾಡ್ಬೋದಾ ಮಾಡಬಾರ್ದಾ? ಓಕೆ ಓಕೆ, ಯಾವಾಗಿಂದ ಅಮ್ಮ, ಎಷ್ಟು ವರ್ಷದಿಂದ ಇದೆ ವೆರಿಕೋಸ್ ವೆಯ್ನ್ಸ್? ನನಗೆ ನ್ಯೂಟ್ರಸ್ ಆಪರೇಷನ್ ಆಗಿದೆ. ಓಕೆ, ನ್ಯೂಟ್ರಸ್ ಆಪರೇಷನ್ ಆದ್ಮೇಲೆ ನಾನು ಸ್ವಲ್ಪ ಕುತ್ಕೊಂಬೋದು ಎದ್ದೇಳೋದು ಎಲ್ಲ, ನಾನು ವಾಕಿಂಗ್ ಹೋಗ್ತೀನಿ ಎಲ್ಲ ಮಾಡ್ತೀನಿ ಮೇಡಮ್. ಓಕೆ, ನಾನು ವೆಯ್ಟು ಕಡಿಮೆ ಆಗೋಕ್ಕೆ ಹಂಗಾದ್ರೂ ನಂಗೆ ವೆರಿಕೋಸ್ ಇದು ಸ್ವಲ್ಪ ಹಾಲು ಊದ್ಕೊಂಡಿದೆ, ಒಂದ್ ಸ್ವಲ್ಪ ಕಪ್ ಕಪ್ ಆಗ್ತಾ ಇದೆ. ಓಕೆ ಓಕೆ ಓಕೆ, ಸೊ ನೋಡಿ ಡೆಫಿನೆಟ್ಲಿ ನೀವು ವಾಕಿಂಗ್ಗೆ ಹೋಗ್ಬೋದಮ್ಮ. ಸೊ 30-45 minutes ಅಂತದ್ದು ನೀವು ವಾಕಿಂಗ್ ಮಾಡ್ಬೋದು. ಇನ್ ಕೇಸ್ ನೀವು 1 hour ಮಾಡಿದರೆ ಕೂಡ ಓಕೆ. ಬಟ್ ಇನ್ ಕೇಸ್ ಏನಾದರೂ ವಾಕಿಂಗ್ ಮಾಡುವಾಗ ಪೇಯ್ನ್ ಅಂಥದ್ದು ಏನಾದರೂ ಇದ್ದರೆ, ಎಸ್ಪೆಷಲಿ ಕಾಲ್ನಲ್ಲಿ, ಸೊ ಸ್ವಲ್ಪ ನೀವು ಒಂದು 5 minutes ಮಧ್ಯದಲ್ಲಿ ರೆಸ್ಟ್ ತೊಗೊಂಡು ಮತ್ತೆ ನೀವು ಪುನಃ ಸ್ಟಾರ್ಟ್ ಮಾಡ್ಕೋಬೋದು. ಕಂಟಿನ್ಯೂಸ್ಲಿ ವಾಕಿಂಗ್ ಅಂಥದ್ದು ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೊಂದು ಸತಿ ನೋವಂಥದ್ದು ಇನ್ನೂ ಸಿವಿಯರ್ ಆಗಿ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಊತ ಕೂಡ ಇದೆ ಅಂತ ಇದ್ದೀರಾ. ಸೊ ಆದಷ್ಟು ಮಲಗುವಾಗ ಸ್ವಲ್ಪ ಒಂದು ಪಿಲ್ಲೋ ಏನಾದರೂ ಕಾಲು ಕೆಳಗಡೆ ಇಟ್ಕೋಬೋದು. ಸೊ ಸ್ವಲ್ಪ ಎಲಿವೇಟ್ ಮಾಡ್ಕೋಬೇಕಾಗಿರುತ್ತೆ ಅಬೋವ್ ಹಾರ್ಟ್ ಲೆವೆಲು. ಸೊ ಆವಾಗ ಸ್ವಲ್ಪ ಸರ್ಕ್ಯುಲೇಷನ್ ಕೂಡ ಕರೆಕ್ಟಾಗಿ ಇರುತ್ತೆ ಅಮ್ಮ. ಸೊ ಡೆಫಿನೆಟ್ಲಿ ನೀವು ವಾಕಿಂಗ್ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಡಾಕ್ಟರ್, ಯೂಶ್ವಲಿ ವೆರಿಕೋಸ್ ವೆಯ್ನ್ಸ್ ಬಂದಿರೋರು ಹಿಸ್ಟ್ರಿ ನೋಡಿದ್ರೆ 5 ವರ್ಷದಿಂದ ಇದೆ, 10 ವರ್ಷದಿಂದ ಇದೆ, ತುಂಬ ಲಾಂಗ್ ಟೈಮಿಂದ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೇನು ಅದರಿಂದ ಅಫೆಕ್ಟ್ ಆಗೋದೇ ಇಲ್ವಾ ಅಥವಾ ಅಷ್ಟು ನೆಗ್ಲಿಜೆನ್ಸಿನ ಹೇಗೆ? ನೋಡಿ, ಇನಿಷಿಯಲಿ ಹೆಂಗಾಗುತ್ತೆ ಅಂತಂದರೆ, ಸೊ ಜಸ್ಟ್ ಸ್ಲೈಟ್ಲಿ ರಕ್ತನಾಳ ಊದ್ಕೊಂಡಿದೆ, ನರ ಊದ್ಕೊಂಡಿದೆ, ಏನು ತೊಂದರೆ ಆಗಲ್ಲ ಅಂಥದ್ದು ಆಲ್ಮೋಸ್ಟ್ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಇನಿಷಿಯಲಿನೇ ಟ್ರೀಟ್ಮೆಂಟ್ ತೊಗೊಂಡ್ರೆ, ಸೊ ಅದರಿಂದ ಬರ್ತಾ ಇರುವಂಥ ನೆಕ್ಸ್ಟ್ ಸ್ಟೇಜಸ್ ಏನಿರುತ್ತೋ, ನೆಕ್ಸ್ಟ್ ಸಿಂಪ್ಟಮ್ಸ್ ಏನಿದೆಯೋ ಅದೆಲ್ಲ ಕಮ್ಮಿ ಮಾಡ್ಬೋದು. ಬಟ್ ತುಂಬ ಜನ ಏನು ಮಾಡ್ಕೊತಾರಂದರೆ, ಓಕೆ ಏನಾಗಲ್ಲ ಅಂಥದ್ದು ನೆಗ್ಲಿಜೆನ್ಸ್ ಅಂಥದ್ದು ಒಂದು ಕಡೆ ಇರುತ್ತೆ. ಸೊ ಇನ್ನೂ ಕೆಲವೊಂದು ಜನ ಸ್ಟಾಕಿಂಗ್ಸ್ ಅಂಥದ್ದು ಆಗ್ತಾ ಇರುತ್ತೆ, ಸಾಕ್ಸ್ ಅಂಥದ್ದು. ಸೊ ಇದರ ಅವರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಲಾಂಗ್ ಸ್ಟ್ಯಾಂಡಿಂಗ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ತುಂಬ ಜನ ಸ್ಟಾಕಿಂಗ್ಸ್ ಅಂಥದ್ದು ಯೂಸ್ ಮಾಡ್ತಾ ಇರ್ತಾರೆ. ಸೊ ಬೆಳಗ್ಗೆ ಹಾಕಿದರೆ ಸಾಯಂಕಾಲ ಬಂದು ತೆಗೆಯೋದಿರುತ್ತೆ. ಸೊ ಆ ರೀತಿನಲ್ಲಿ ತೆಗೆದಿದ ಮೇಲೆ ಹಿಚ್ಚಿಂಗ್ ಅಂಥದ್ದು ಭಾಳ ಆಗ್ತಾ ಇರುತ್ತೆ. ಯಾಕಂದರೆ ಸೊ ಪರ್ಟಿಕ್ಯುಲರ್ಲಿ ಆ ಸರ್ಕ್ಯುಲೇಷನ್ ನಲ್ಲಿರುವಂಥ ಬ್ಲಡ್ ಅಂಥದ್ದು ಡಿಆಕ್ಸಿಜಿನೇಟರ್ ಬ್ಲಡ್ ಅಂಥದ್ದು ಇರುತ್ತೆ. ಸೊ ಈ ಬ್ಲಡ್ ಅಂಥದ್ದು ಸ್ಕಿನ್ನ ಇರಿಟೇಟ್ ಮಾಡಿ ಯೂಶಲಿ ಇಚ್ಚಿಂಗ್ ಅಂಥದ್ದು ಬರ್ತಾ ಇರುತ್ತೆ. ಇನ್ನೊಂದು ಡ್ರೈನೆಸ್ಸಿಂದ ಕೂಡ ಆಗ್ಬೋದು. ಸೊ ಈ ಡಿಸ್ಕಲರೇಷನ್ ಕೂಡ ಆ ಪರ್ಟಿಕ್ಯುಲರ್ ಬ್ಲಡ್ಡಿಂದನೇ ಆಗ್ತಾ ಇರುತ್ತೆ. ಸೊ ಸ್ಟಾಕಿಂಗ್ಸ್ ಅಂಥದ್ದು ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಸ್ಟಾಕಿಂಗ್ಸ್ ಯೂಸ್ ಮಾಡಿದರೆ, ಸೊ ಪೇಯ್ನ್ ಏನಾದರೂ ಇದ್ದರೆ ಟೆಂಪರರ್ಲಿ ಸೊ ರಿಲೀಫ್ ಆಗುತ್ತೆ. ಸೊ ಮತ್ತೆ ಅಂಥದ್ದು ನೆಕ್ಸ್ಟ್ ದಿನ ಮತ್ತೆ ಪೇಯ್ನ್ ಅಂಥದ್ದು ಹಾಗೆ ಇರುತ್ತೆ. ಎಸ್ಪೆಷಲಿ ನೈಟ್ ಅಂಥದ್ದು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಎಸ್ಪೆಷಲಿ ಏನಂದರೆ, ಜಾಸ್ತಿ ಫಸ್ಟ್ ಸ್ಟೇಜ್ನಲ್ಲಿದ್ದಾಗ ಸೊ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಥರ್ಡ್ ಸ್ಟೇಜ್ಗೆ ಬಂದಾಗ ಆವಾಗಂಥದ್ದು ಸೊ ಕಾನ್ಷಿಯಸ್ ಆಗ್ತಾರೆ. ಸೊ ನಾ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ನೋವು ಅಂಥದ್ದು ಇದೆ, ಇಲ್ಲ ಅಂದರೆ ನರ ಅಂಥದ್ದು ಇನ್ನೂ ಊದ್ಕೊಂಡಿದೆ, ಇಲ್ಲ ಅಂದರೆ ಕೆಲವೊಂದು ಸತಿ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಸೊ ಇಚ್ಚಿಂಗ್ ಅಂಥದ್ದು ಜಾಸ್ತಿ ಆಗ್ತಾಯಿದೆ, ಭಾರ ಅನಿಸ್ತಾ ಇದೆ, ನನಗೆ ನಡೆಯೋಕ್ಕೆ ಆಗ್ತಾ ಇಲ್ಲ, ಸೊ ಕ್ಲೈಮ್ ಸ್ಟೆಪ್ಸ್ ಹತ್ತುವಾಗ ತೊಂದರೆ ಆಗ್ತಾಯಿದೆ, ಜಾಸ್ತಿ ನಿಂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂದರೆ ಈ ರೀತಿನಲ್ಲಿ ಸೊ ಸ್ವಲ್ಪ ಪ್ರಾಬ್ಲಮ್ ಅಂಥದ್ದು ಸಿವಿಯರ್ ಆಗ್ತಾ ಇದ್ದಾಗ ಪೇಷಂಟ್ಸ್ ಅಂಥದ್ದು ಕಾನ್ಷಿಯಸ್ ಆಗ್ತಾರೆ. ಓಕೆ, ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಯಮುನಾ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಯಮುನಾ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದರೆ ತಮ್ಮ ಸಮಸ್ಯೆಯನ್ನು ಹೇಳಿ. ಹಾಂ ಹಲೋ,
ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ. ಮೇಡಮ್, ನಾನು ಈಗ ಒಂದು 3 ವರ್ಷ ಹಿಂದೆ ಬಿದ್ದು ಬಿಟ್ಟಿದ್ದೆ. ಓಕೆ. ಅದು ಮಂಡಿ ನೋವಾಗಿತ್ತು. ಓಕೆ. ಅದು ಇಲ್ಲಿ ಮಂಡ್ಯದಲ್ಲೆಲ್ಲ ತೋರಿಸ್ತೆ ಡಾಕ್ಟರ್ಗಳಿಗೆ, ಮೂಳೆ ಡಾಕ್ಟರ್ಗೆ. ಓಕೆ ಮಾ. ಅದು ನನಗೆ ಇದಾಗ್ತಿಲ್ಲ ಮೇಡಮ್. ಇದು ಇಲ್ಲೆಲ್ಲ ತೋರಿಸಿದ್ದಕ್ಕೆ ಇದೇನು ಬರ್ಕೊಟ್ಟಿದ್ರು ಮೈಸೂರಿಗೆ ಇದ್ರ ಸ್ಕ್ಯಾನ್ಗೆ. ನಾನು ಇಲ್ಲೇನೆ ಕೆಲವು ಡಾಕ್ಟರ್ ಬೇಡ, ಇದ್ರ ಮೆಡಿಸಿನ್ ಎಲ್ಲ ಆಗುತ್ತೆ ಅಂದ್ರು. ಈ ನಡುವೆ ಚಿಕನ್ ಗುನ್ನಿ ಆಗಿತ್ತು. ಅದಾದ ನಂತರ ಬೋನ್ಸ್ ಎಲ್ಲ ಇದ್ಗೆ ಬೆರಳುಗಳು ಈಗ ನೋಡಿದೆ ಮೇಡಮ್, ಬರಿತಾ ಇದ್ರೆ ಕೈ ಇದಾಗುತ್ತೆ ಅಂದ್ರಲ್ಲ, ಆಗ ಟಿವಿ ಆಗ್ತೇನೆ ನಾನು. ಅದೇ ಪ್ರಾಬ್ಲಮ್ಗೆ ಜೋಮ್ ಬಂದ್ಬಿಡುತ್ತೆ. ಎದ್ರೆ ಕೂತಿದ್ರೆ ಮೇಲೆ ಕೇಳಕ್ಕಾಗಲ್ಲ, ಕೈ ಕಾಲಾಗ್ಬೋದು. ಅಲ್ಲೇ ಊದ್ಕೊಂಡಿರೋ ಹತ್ರ ಇದು ಕಾಲು ಮಾಡಿದ್ರೆ ಗುಳಿ ಒಳಗೊಡೆ ಹೋಗುತ್ತೆ. ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲಾ ಜಾಯಿಂಟ್ಸ್ ನಿಮ್ಗೆ ನೋವಂತದ್ದು ಇದೆ. ಈಗ ಎಷ್ಟಮ್ಮ ನಿಮ್ಮ ವಯಸ್ಸು? 46 ಮೇಡಮ್. 46. ಓಕೆ. ಸೊ ಚಿಕನ್ ಗುನಿಯ ಬಂದು ಎಷ್ಟು ದಿನ ಆಯ್ತು ನಿಮ್ಗೆ? ಮೂರ್ ತಿಂಗಳಾಗಿತ್ತು. ಓಕೆ. ಸೊ ಬೇರೆ ಮೆಡಿಕೇಶನ್ ಏನಾದ್ರೂ ಮೆಡಿಸಿನ್ಸ್ ಈಗ್ಲೂ ತಗೊಂತಾ ಇದ್ದೀರಾ? ಇಲ್ಲ ಮೇಡಮ್, ಒಂದು ಮಂತ್ ಕೊಟ್ಟಿದ್ರಿ, ಅದು ಮುಗಿಸ್ತೆ. ಎಷ್ಟು ತಗೋಬಾರ್ದಿದ್ದನ್ನ, ಪೇನ್ ಕಿಲ್ಲರ್ ಅಂತ ಹೇಳಿದ್ರು, ತೊಂದ್ರೆ ಆಗುತ್ತೆ ಅಂತ. ನಿಲ್ಸ್ಬಿಟ್ಟೆ ಮೇಡಮ್, ಈಗ ಒಂದು 15 ದಿನ ಆಯ್ತು. ಸ್ವಲ್ಪ ಕಮ್ಮಿ ಅನಿಸ್ತಾ ಇತ್ತು, ಮತ್ತೆ ಅದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನಂಗೆ. ಎದ್ದು ಹೇಳಕ್ಕಾಗಲ್ಲ, ಮತ್ತೆ ಈ ಮಂಡಿ ಬಿದ್ದಿದ್ ಮಂಡಿ ಈಗ ಮಾಡಿದ್ರೆ ಪಟ ಪಟ ಶಬ್ದ ಬರುತ್ತೆ, ನೆಟ್ಟಿಗೆಗಳು ಬರಗೆ ಸದ್ದು ಬರುತ್ತೆ. ಈಗ ನೋಡಿದೆ, ಜಸ್ಟ್ ನೋಡಿದೆ ಮೇಡಮ್, ಬರ್ಕೊಂಡೆ ಮಾಡಿದೆ. ಏನಾರ ಸಲಹೆಗಳು? ಓಕೆ ನೋಡಿಮ್ಮ, ಒಂದೇನಂದರೆ ಚಿಕನ್ ಗುನಿಯ ಅಫೆಕ್ಟ್ ಆದಮೇಲೆ, ಸೊ ಆ ಜ್ವರ ಅಂಥದ್ದು ಬಂದಿದ್ಮೇಲೆ, ಸೊ ಬೇಸಿಕಲಿ ಏನಂದರೆ ಜ್ವರ ಯೂಶಲಿ ಕಮ್ಮಿ ಆಗುತ್ತೆ, ಬಟ್ ಒಳಗಡೆ ಇರುವಂಥ ಇನ್ಫೆಕ್ಷನ್ ಅಂಥದ್ದು ಹಾಗೆ ಇರುತ್ತೆ ಅಮ್ಮ, ಎಸ್ಪೆಷಲಿ ಜಾಯಿಂಟ್ಸ್ನಲ್ಲಿ. ಸೊ ಇನ್ನೊಂದೇನಂದರೆ ನೀವು ಅದೇ ಬಿದ್ದಿದ್ಮೇಲೆ ಆ ಪರ್ಟಿಕ್ಯುಲರ್ ಮೊಣಕಾಲಿನಲ್ಲಿ ಇನ್ನೂ ಸೌಂಡ್ ಅಂಥದ್ದು ಬರ್ತಾ ಇದೆ ಅಂತ ಇದ್ದೀರಾ. ಸೊ ನಿಮ್ಮ ಏಜ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಮ್ಮ. 46 ಅಂತ ಇದ್ದೀರಾ. ಸೊ ಎಸ್ಪೆಷಲಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಪೀರಿಯಡ್ಸ್ ಕೂಡ ಸ್ಟಾಪ್ ಆಗಿರ್ಬೋದು. ಪೀರಿಯಡ್ ಸ್ಟಾಪ್ ಆದ ನಂತರ ಕೂಡ ಕೆಲವೊಂದು ಜನಕ್ಕೆ ಈ ರೀತಿನಲ್ಲಿ ನೋವು ಅಂತದ್ದು ಕಂಟಿನ್ಯೂಸ್ಲಿ ಆಗ್ತಾ ಇರತ್ತೆ. ಸೊ ಒಂದೇನಂದ್ರೆ ಡೆಫಿಷಿಯನ್ಸಿಯಿಂದ ಕೂಡ ಆಗುತ್ತೆ, ಇನ್ನೊಂದು ಎಸ್ಪೆಷಲಿ ಆ ಪರ್ಟಿಕ್ಯುಲರ್ ಚಿಕನ್ ಗುಣಿಯ ಇನ್ಫೆಕ್ಷನ್ ಇನ್ನೂ ನಿಮ್ಮ ಬೋನ್ಸ್ನಲ್ಲಿ ಹಾಗೆ ಇರುತ್ತೆ. ಸೊ ಇನ್ನೊಂದೇನಂದ್ರೆ ಆ ಪರ್ಟಿಕ್ಯುಲರ್ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ, ಸೊ ಈ ಪೀರಿಯಡ್ ಸ್ಟಾಪ್ ಆದ ನಂತರ ಹಾರ್ಮೋನಲ್ ಚೇಂಜಸ್ ಏನು ಆಗ್ತಾ ಇರುತ್ತೋ ಆ ಚೇಂಜಸ್ಸಿಂದ ನಿಮ್ಮ ಬೋನ್ಸ್ ಅಂತದ್ದು ಸೌದು ಹೋಗ್ತಾ ಇದ್ದಾಗ ಕೂಡ ಆ ರೀತಿನಲ್ಲಿ ಸೌಂಡ್ ಇರುತ್ತೆ, ಅದನ್ನು ನಾವು ಕ್ರೆಪಿಟಸ್ ಅಂತೀವಿ. ಸೊ ಆದಷ್ಟು ಸ್ವಲ್ಪ ಏನಾದರೂ ಮೆಡಿಕೇಶನ್ ಅಂತದ್ದು ನೀವು ಆಲ್ರೆಡಿ ಸ್ಟಾಪ್ ಮಾಡಿದ್ರೆ ಬೆಟರ್, ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಆ ಇನ್ಫೆಕ್ಷನ್ ಅಂತದ್ದು ಕಮ್ಮಿ ಆಗುತ್ತೆ. ಇನ್ನೊಂದೇನಂದರೆ ಪೇಯ್ನ್ ಅಂಥದ್ದು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಅಮ್ಮ. ಸೊ ಆಲ್ರೆಡಿ ನಿಮಗೆ ಬೇರೆ ಜಾಯಿಂಟ್ಸ್ನಲ್ಲಿ ಕೂಡ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ. ಸೊ ಮನೇಲಿ ಏನಂದರೆ ಎಸ್ಪೆಷಲಿ ಮಸ್ಟರ್ಡ್ ಆಯಿಲ್ ಅಮ್ಮ, ಸಾಸಿವೆ ಎಣ್ಣೆನ ಸ್ವಲ್ಪ ನೀವು ಯೂಸ್ ಮಾಡಿಕೊಂಡ್ರೆ ಆ ಪೇಯ್ನ್ ಅಂಥದ್ದು ಕಮ್ಮಿ ಆಗುತ್ತೆ ಅಮ್ಮ. ಸೊ ಹಾಟ್ ಬ್ಯಾಗ್ ಅಂಥದ್ದು ಸಿಗುತ್ತೆ, ಹಾಟ್ ಫಾರ್ಮೆಂಟೇಷನ್ ಕೂಡ ಇಟ್ಕೋಬೋದು. ಸ್ವಲ್ಪ ಆದಷ್ಟು ನೋವು ಕಮ್ಮಿ ಆಗ್ತಾ ಇರತ್ತೆ ಅಮ್ಮ. ಸ್ಲೈಟ್ ವಾಕಿಂಗ್ ಮಾಡಿ ಒಂದು 10-15 ಮಿನಿಟ್ಸ್ ಅಂಥದ್ದು ಕಮ್ಮಿ ಆಗುತ್ತೆ. ಇನ್ ಕೇಸ್ ಕಮ್ಮಿ ಆಗಿಲ್ಲ ಅಂದರೆ ಒಂದು ಸತಿ ಬಂದು ಭೇಟಿ ಮಾಡಿ ಅಮ್ಮ. ಓಕೆ, ಥ್ಯಾಂಕ್ ಯು ಯಮುನ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ವೀಕ್ಷಕರೇ, ವೆರಿಕೋಸ್ ವಿನ್ಸ್ ಬಗ್ಗೆ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಮತ್ತೊಂದು ಚಿಕ್ಕ ಬ್ರೇಕ್. ಎಷ್ಟು ಸುಂದರವಾಗಿದ್ದಾಳೆ, ಶಿ ಇಸ್ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ, ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾರಿಗೆ ಗೊತ್ತಿತ್ತು ಬುಕ್ಸ್ ರಿಯಾಳ ಬೆಸ್ಟ್ ಫ್ರೆಂಡ್ ಆಗುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್ ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ಜನರ ಬಳಿಗೆ ಆರೋಗ್ಯ ಸೌಲಭ್ಯಗಳ ನಡಿಗೆ ಜಿಲ್ಲಾ ಆಸ್ಪತ್ರೆಗಳ ಆಧುನೀಕರಣ, ಜಿಲ್ಲಾ ಕೇಂದ್ರಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ, ತಾಯಿ ಮಗುವಿಗಾಗಿ ವಿಶೇಷ ಆಸ್ಪತ್ರೆ, ತಾಲೂಕು ಮಟ್ಟದಲ್ಲಿ ಉಚಿತ ಡಯಾಲಿಸಿಸ್ ಸೌಲಭ್ಯ, ಆರೋಗ್ಯ ಸೇವೆಯ ವಿಸ್ತರಣೆಗೆ ಕೆಲವು ಉದಾಹರಣೆ. ವೈದ್ಯರ ಭೇಟಿ ಮಾಡಿದರೂ ಔಷಧಿ ಖರೀದಿಸಲು ಸಾಧ್ಯವಾಗದೇ ಹೋಗುತ್ತಿದ್ದ ದುರ್ಬಲ ವರ್ಗಗಳಿಗೆ
ಜನೌಷಧಿ ಮಳಿಗೆಗಳು, ಕಡಿಮೆ ಬೆಲೆಯ ಔಷಧಿ ಮಳಿಗೆಗಳು ಇವು. ತಿಂಗಳಿಗೆ 500-600 ರೂಪಾಯಿ ಮೇಲೆ ಹೋಗ್ತಾಯಿತ್ತು ಮೆಡಿಸಿನ್ ಬಿಲ್ಲು. ನಾನು ಯಾವ ಮೆಡಿಸಿನ್ ಬೇಕಾದರೂ ಇಲ್ಲಿಗೆ ಬರ್ತೇನೆ. ಇದರಿಂದ ನಮ್ಮಂಥ ಬಡವರಿಗಂತೂ ತುಂಬ ಅನುಕೂಲ ಉಂಟು. ನಮ್ಮ ಫ್ರೆಂಡ್ ಇವರು ಎಲ್ಲ ನಿಮಗೇನಾದರೂ ತಗೊಳ್ಳಿಕ್ಕಿದ್ರೆ ಜನರಿಗೆ ತಗೊಳ್ಳಿ ಅಂತ ಹೇಳ್ತಾ ಇರ್ತೇನೆ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ಯಾರಿಗ್ ಗೊತ್ತಿತ್ತು ರೋಹಿತ್ ನ ಸಟಾ ಸಟೋತ್ತರ ಇಂಟರ್ವ್ಯೂ ಕಮಿಟಿಯನ್ನು ಇಂಪ್ರೆಸ್ ಮಾಡುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್ ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿರ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಏರ್ವೇಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಲೀಡಿಂಗ್ ಲಾಜಿಸ್ಟಿಕ್ಸ್ ಕಂಪನಿ ತಮ್ಮ 24ನೇ ವರ್ಷಾಚರಣೆಯನ್ನ ಆಚರಿಸುತ್ತಿದೆ. ಇವರಿಂದ ಅಭಿನಂದನೆಗಳು. ಯಾರಿಗ್ ಗೊತ್ತಿತ್ತು ಅಮ್ಮ ಮ್ಯಾಥ್ಸ್ ಅನ್ನು ಇವನು ಫೇವರೇಟ್ ಸಬ್ಜೆಕ್ಟ್ ಮಾಡಿಸ್ತಾಳೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್ ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ನಿಮ್ಮ ನೆಚ್ಚಿನ ಸರಳ ಜೀವನಕ್ಕೆ ಈಗ ಸಮಾಚಾರದ ಸೇರ್ಪಡೆ. ಸಮಾಚಾರ ಸೌರಭ ಬೆಳಗ್ಗೆ 8 ಗಂಟೆಗೆ, ಮಧ್ಯಂತರ ವರದಿ ಮಧ್ಯಾಹ್ನ 1 ಗಂಟೆಗೆ, ನಮ್ಮೂರು ಸುದ್ದಿ ಸಂಜೆ 7:30ಕ್ಕೆ, ಸಮಗ್ರ ಸಮಾಚಾರ ರಾತ್ರಿ 10 ಗಂಟೆಗೆ, ಮತ್ತೊಂದು ಹೊಚ್ಚ ಹೊಸ ಕಾರ್ಯಕ್ರಮ ಅಮರ ಪ್ರೇಮ ಕಥೆಗಳು ರಾತ್ರಿ 9 ಗಂಟೆಗೆ. ಇದು ಫೆಬ್ರವರಿ 19ರಿಂದ ನಿಮ್ಮ ಸರಳ ಜೀವನ ವಾಹಿನಿಯಲ್ಲಿ. ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತನಾಡ್ಸೋಣ. ರುದ್ರೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರೇಶ್. ಹಲೋ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್, ನಮ್ಮ ಮಿಸ್ಸೆಸ್ ಗೆ 25 ಇಯರ್ಸ್ ಆಗಿದೆ ಇವಾಗ. ಓಕೆ. ಅವರಿಗೆ ಡೆಲಿವರಿ ಆದ್ಮೇಲೆ ಕಾಲಲ್ಲಿ ಊತ ಬಂದ್ಬಿಟ್ಟು ಮತ್ತೆ ಇವಾಗ ಗ್ರೀನ್ ಕಲರ್ ಬಂದಿದೆ. ಓಕೆ. ಅದು ಏನಕ್ಕೋಸ್ಕರ ಬಂದಿದೆ ಮೇಡಮ್? ಅದು ಸಿಂಪ್ಟಮ್ಸ್ ಏನಂತ ನಮಗೆ ಹೇಳ್ಬೇಕು. ಓಕೆ. ಪೇನ್ ಏನಾದರೂ ಇದೆಯಾ ಕಾಲ್ನಲ್ಲಿ ಅವ್ರಿಗೆ? ಹಾಂ ಹೌದು ಮೇಡಮ್, ಪೇನ್ ಇದೆ. ಪೇನು? ಸೊ ರಕ್ತನಾಳ ಊದ್ಕೊಂಡಿದ್ಯಾ? ನರ ಏನಾದರೂ ಸ್ಕಿನ್ ಮೇಲೆ ಕಾಣಿಸ್ಕೊಳ್ತಾ ಇದೆಯಾ? ಗ್ರೀನ್ ಕಲರ್ ಆಗಿದೆಯಾ? ಹೌದು ಮೇಡಮ್, ಕಾಣಿಸ್ಕೊಳ್ತಾ ಇದೆ. ಓಕೆ. ಸೊ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್, ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇರೋದು, ಇಲ್ಲಾಂದರೆ ಡಾರ್ಕ್ ಸ್ಪಾಟ್ಸ್ ಬರ್ತಾ ಇರೋದು, ಆ ರೀತಿನಲ್ಲಿ ಏನಾದರೂ ಕಾಲ್ನಲ್ಲಿ? ಓಕೆ. ನೋಡಿ, ಸೊ ಯೂಶಲಿ ಏನಾಗುತ್ತೆ ಅಂದರೆ ಇದು ವೆರಿಕೋಸ್ ಪೇನ್ಸ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂದರೆ, ಸೊ ಗರ್ಭಕೋಶ ಒಳಗಡೆ ಬೇಬಿ ಬೆಳವಣಿಗೆ ಆಗ್ತಾ ಇದ್ದಾಗ ಸರ್ಕ್ಯುಲೇಷನ್ ಅಂಥದ್ದು ಜಾಸ್ತಿ ಯೂಟ್ರಸ್ಗೆ ಅಂಥದ್ದು ಹೋಗಿರುತ್ತೆ. ಸೊ ವೀನಸ್ ರಿಟರ್ನ್ ಅಂಥದ್ದು ಕೂಡ ಭಾಳ ವ್ಯತ್ಯಾಸ ಆಗ್ತಾ ಬರುತ್ತೆ. ಸೊ ಪ್ರೆಷರ್ ಅಂಥದ್ದು ಜಾಸ್ತಿ ಲೋವರ್ ಲಿಮ್ಸ್ನಲ್ಲಿ ಇರುತ್ತೆ. ಸೊ ಆ ವ್ಯತ್ಯಾಸದಿಂದ ಒಳಗಡೆ ರಕ್ತನಾಳನಲ್ಲಿರುವಂಥ ವ್ಯಾಲ್ವ್ಸ್ನಲ್ಲಿ ಸ್ವಲ್ಪ ತೊಂದರೆ ಅಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಯೂಶಲಿ ತುಂಬ ಜನಕ್ಕೆ, ಸೊ ಪ್ರೆಗ್ನೆನ್ಸಿ ಆದ ನಂತರ, ಡೆಲಿವರಿ ಆದ ನಂತರ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಸೊ ಕೆಲವೊಂದು ಜನಕ್ಕೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಬೆಟರ್ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ, ಯಾಕಂದರೆ ನೋವು ಇದೆ ಅಂತ ಇದ್ದೀರಾ, ಸೊ ಸ್ಕಿನ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಇದ್ದೀರಾ, ಸೊ ಬೆಟರ್ ಒಂದ್ಸತಿ ಡಾಕ್ಟರ್ನ ಭೇಟಿ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ಇನ್ನೊಂದೇನೆಂದರೆ, ಆದಷ್ಟು ಸ್ವಲ್ಪ 10-15 ಮಿನಿಟ್ಸ್ ಸ್ಲೋಲಿ ವಾಕಿಂಗ್ ಮಾಡಿದರೆ ಕೂಡ ಎಸ್ಪೆಷಲಿ ಆ ಮಸಿಲ್ ಪಂಪಿಂದ ಪರ್ಟಿಕ್ಯುಲರ್ಲಿ ಸರ್ಕ್ಯುಲೇಷನು ಇಂಪ್ರೂವ್ ಆಗುತ್ತೆ. ಇನ್ನೊಂದು ಏನಂದರೆ, ಸೊ ಕಾಂಪ್ಲಿಕೇಶನ್ಸ್ ಅಂಥದ್ದು ಕೂಡ ಕಮ್ಮಿ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಆಯಿಲ್ ಮಸಾಜ್ ಅಂಥದ್ದು ಮಾಡ್ಕೋಬೋದು. ಸೊ ಅದು ರಿವರ್ಸ್ ಡೈರೆಕ್ಷನ್ನಲ್ಲಿ ಮಾಡಬೇಕಾಗಿರತ್ತೆ. ಸೊ ಕೆಳಗಡೆಯಿಂದ ಮೇಲೆಗೆ ಮಾಡಬೇಕಾಗಿರತ್ತೆ. ಸೊ ಸ್ವಲ್ಪ ಸರ್ಕ್ಯುಲೇಷನ್ ಅಂಥದ್ದು ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇನ್ನೊಂದು ಏನಂದರೆ, ಫೈಬರ್ ಫುಡ್ಡು ಜಾಸ್ತಿ ತೊಗೋಬೇಕಾಗಿರತ್ತೆ. ಸೊ ಇದೆಲ್ಲ ಮಾಡಿ, ಸೊ ಜೊತೆಗೆ ಮೆಡಿಕೇಷನ್ಸು ಬೇಕಾಗಿರುತ್ತೆ. ಸೊ ಒಂದ್ಸತಿ ನೀವು ಅವ್ರನ್ನ ಕರ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರೇ ಕರೆಯನ್ನು ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಕುಮಾರಸ್ವಾಮಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಸರ್. ಆಯ್ತು ಮೇಡಮ್, ಮಾಡಿದೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ
ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಕುಮಾರಸ್ವಾಮಿ ಅವರೇ, ನಮ್ ಪ್ರಾಬ್ಲಮ್ ಏನಂದ್ರೆ ಬರಗಾಲಿಂದ ಮಂಡಿಯಿಂದ ಕೆಳಕ್ಕೆ ಇದೆ. ನಮ್ಮ ಹಳ್ಳಿಗಳಲ್ಲಿ ಹೆಸರಂಬು ಅಂತ ಹತ್ತಂಗೆ ಹತ್ತದ ನೋಡಿ ಮೇಡಮ್. ಮಂಡಿಯಿಂದ ಕೆಳಗಡೆ ನರಗಳು ದಪ್ಪ ಆಗ್ತವೆ ನೋಡಿ. ಸ್ವಲ್ಪ ಈಗ ವರ್ತ ಬಂದಂಗ ಆಯ್ತದೆ ನೋಡಿ. ಈಗ ಮೂರ್ ನಾಲ್ಕು ತಿಂಗಳಿಂದ ಲೈಟ್ ಆಗಿ ವರ್ತ ರಾತ್ರಿ ಹೊತ್ತು ಹುಡುಗ ಅದೇನಾರ ಭಾರ ಕೊಡ್ಬೇಕು ಅದ್ರ ಮೇಲೆ ಏನಿಸ್ತದ ನಮ್ಗೆ. ಹೌದು ಮೇಡಮ್, ಆ ರೀತಿ ಒಂದೆಲ್ಲ ದಪ್ಪ ಆಯ್ತಾ ನರಗಳು. ಏನ್ ಕೆಲಸ ಮಾಡ್ತೀರಾ ನೀವು? ಏನ್ ಕೆಲಸ ಮಾಡ್ತೀರಾ? ಓಕೆ ಓಕೆ, ನೋಡಿ ವೆರಿಕೋಸ್ ವೆಯ್ನ್ಸ್ನಲ್ಲಿ ಕೂಡ ಈ ರೀತಿನಲ್ಲಿ ನೀವೇನೇನು ಕಂಪ್ಲೇಂಟ್ ಮಾಡ್ತಾ ಇದ್ದೀರೋ ಸಿಂಪ್ಟಮ್ಸು ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ನರ ಅಂಥದ್ದು ಕೂಡ ಊದ್ಕೊಂಡಿರುತ್ತೆ. ಸೊ ಆಲ್ಮೋಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ನಲ್ಲಿ ವೆರಿಕೋಸ್ ವೆಯ್ನ್ಸ್ನಲ್ಲಿ ಇದ್ದೀರಾ. ಸೊ ಪೇಯ್ನ್ ಅಂಥದ್ದು ರಾತ್ರಿ ಯಾಕೆ ಜಾಸ್ತಿ ಬರುತ್ತೆ ಅಂತಂದರೆ ನಿಮ್ಮ ಕಾಲ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಂಥದ್ದು ರಾತ್ರಿ ಹೊತ್ತು ಜಾಸ್ತಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಪೇಯ್ನ್ ಅಂಥದ್ದು ಆಗ್ತಾ ಇರುತ್ತೆ ನಿಮಗೆ. ಸೊ ಆದಷ್ಟು ನೈಟ್ ಮಲಗಕ್ಕಿಂತ ಮೊದಲು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಬೋದು. ಏದರ್ ಕೋಕೋನಟ್ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಸಾಸಿವೆಣ್ಣೆ ಕೂಡ ಹೆಲ್ಪ್ ಮಾಡುತ್ತೆ ನಿಮಗೆ. ಸೊ ಮಲಗಕ್ಕಿಂತ ಮಲಗುವಾಗ ಸ್ವಲ್ಪ ನಿಮ್ಮ ಲಿಂಬ್ ಅಂದರೆ ಎಸ್ಪೆಷಲಿ ಅಂದರೆ ನಿಮ್ಮ ಕಾಲ್ನ ಸ್ವಲ್ಪ ಎಲಿವೇಟ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಪಿಲ್ಲೋ ಇಟ್ಬಿಟ್ಟು ಕೆಳಗಡೆ ಸೊ ನೀವು ಮಲಗ್ಬೋದು. ಆ ರೀತಿನಲ್ಲಿ ಮಾಡಿದರೆ ಕೂಡ ಸ್ವಲ್ಪ ನೋವಂಥದ್ದು ಕಮ್ಮಿ ಆಗುತ್ತೆ. ಸರ್ಕ್ಯುಲೇಷನ್ ಅಂಥದ್ದು ಕೂಡ ನಿಮ್ಮ ರಕ್ತ ಸಂಚರಣ ಅಂಥದ್ದು ಕೂಡ ಕರೆಕ್ಟ್ ಆಗಿರುತ್ತೆ. ಪೇಯ್ನ್ ಅಂಥದ್ದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆದಷ್ಟು ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಲೀಟರ್ ಆದರೂ ಡೈಲಿ ಕುಡಿತಾ ಇರಿ. ಸೊ ಇನ್ನೊಂದು ಕರೆಕ್ಟಾಗಿ ಫೈಬರ್ ಫುಡ್ನ ತಗೋಬೇಕಾಗಿರುತ್ತೆ. ಏದರ್ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಆದಷ್ಟು ಒಂದ್ಸತಿ ಬಂದು ಭೇಟಿ ಮಾಡಿ. ಓಕೆ, ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ಹೇಳಿದರೆ ಮಾತನಾಡ್ಸೋಣ. ಪಾರ್ವತಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪಾರ್ವತಿ ಅವರ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆಯನ್ನ ಹೇಳಿ. ಓಕೆ, ಹಲೋ ಹಲೋ ಹಲೋ. ನಮಸ್ತೆ ಡಾಕ್ಟರ್. ನಮಸ್ತೆ ಮಾ. ನಾನಿಲ್ಲಿ ಮರಳೆಗಾಲದಿಂದ ಮಾತಾಡ್ತಿರೋದು. ಓಕೆ. ನಮ್ಮನೆಯವರು ಜೆ ಕೆ ಟೈರ್ಸ್ ಇದರಲ್ಲಿ ಕೆಲಸ ಮಾಡೋದು. ಓಕೆ. ಅವ್ರಿಗೆ ತೊಡೆ ಭಾಗದಲ್ಲಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ತರ ಆಗ್ತಾ ಇದೆ. ಓಕೆ. ಸೊ ನರ ಊದ್ಕೊಂಡಿದೆ. ಅದೊಂದು ಕಾಣಿಸುತ್ತೆ ಹೊರಗಡೆ ನಮ್ಗೆ, ಸಣ್ಣ ಸಣ್ಣ ನರದ ತರ ಕಾಣಿಸುತ್ತೆ. ಓಕೆ. ಬಟ್ ಯಾವಾಗ್ಲೂ ನೋವು ಬರೋದಿಲ್ಲ. ಓಕೆ. ಯಾವಾಗ್ಲಾದ್ರೂ ಒಂದೊಂದ್ ಸಾರಿ ಸ್ವಲ್ಪ ನೈಟ್ ಟೈಮ್ ಸ್ವಲ್ಪ ಪೇಯ್ನ್ ಅಂತಿರ್ತಾರೆ, ಅಂದ್ರೆ ಕಾಲ್ ಪೇಯ್ನ್ ಅಂತಿರ್ತಾರೆ. 8 hours ಅವರು ನಿಂತಲ್ಲೇ ಕೆಲಸ ಮಾಡೋದು. ಓಕೆ ಓಕೆ. ಮತ್ತೆ ಹಿಂಭಾಗ ಅಂದ್ರೆ ಬೆನ್ನಿದೆಯಲ್ಲ, ಹೌದು, ಆ ಬೆನ್ನು ಮತ್ತೆ ಹೊಟ್ಟೆಯ ಅಕ್ಕಪಕ್ಕದ ಭಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಅವ್ರಿಗೆ ಗಂಟು ಗಂಟು ತರ ಇದೆ. ಓಕೆ 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 ಓಕೆ. ಆ ತರ ಇದೆ ಅದು. ಅಂದ್ರೆ ಇನ್ ಪ್ರೆಸ್ ಮಾಡಿದಾಗ ಯಾವಾಗಾದ್ರೂ ಒಂದೊಂದ್ ಟೈಮ್ ನೋವು ಅಂತ ಇರ್ತಾರೆ, ಇಲ್ಲ ಅಂದ್ರೆ ಪೇಯ್ನ್ ಇರಲ್ಲ ಕೆಲವು ಸಾರಿ. ಓಕೆ ಓಕೆ. ಮತ್ತೆ ತೋಳ್ ಇದೆಯಲ್ಲ ಅಲ್ಲೂ ಕೂಡ ಸ್ವಲ್ಪ ಗಂಟು ಗಂಟು ತರ ಬಂದಿದೆ. ಎಲ್ಲಿಮ್ಮ ಇನ್ನೊಂದು? ಅದೇ ತೋಳ್ ಇದೆಯಲ್ಲ, ಸೋಲ್ಸ್. ಓಕೆ. ಹಾ ಅಲ್ಲಿ ಕೂಡ ಸ್ವಲ್ಪ ಗಂಟು ಗಂಟಿದೆ. ಓಕೆ ಓಕೆ. ಅದೇನಾದ್ರೂ ಮುಂದೆ ಪ್ರಾಬ್ಲಮ್ ಆಗುತ್ತಾ ಏನು ಅಂತ. ತೊಡೆ ಭಾಗದಲ್ಲಂತೂ ಗ್ರೀನ್ ಅಂತಂದ್ರೆ ಬ್ಲ್ಯಾಕ್ ಗ್ರೀನ್ ಬರುತ್ತಲ್ಲ, ಹೌದು, ಆ ಟೈಪ್ ಸ್ವಲ್ಪ ಆ ಕಡೆ ಆಗ್ತಾ ಇದೆ. ಓಕೆ ಓಕೆ. ಸೊ ನೋಡಿ, ಸೊ ನೀವು ಬೆನ್ನಲ್ಲಿ ಜೊತೆಗೆ ಹೊಟ್ಟೆ ಸೈಡ್ಸ್ ನಲ್ಲಿ ಬರ್ತಾ ಇರುವಂತ ಸ್ವೆಲ್ಲಿಂಗ್ ಅಂತದ್ದು ಏದರ್ ಲೈಪೋಮಾ ಅಂತ ಇರ್ಬೋದು ಮಾ. ಸೊ ಪರ್ಟಿಕ್ಯುಲರ್ಲಿ ಫ್ಯಾಟ್ ಡೆಪಾಸಿಷನ್ಸ್ ಅಂತದ್ದು ಆಗ್ತಾ ಇರುತ್ತೆ. ಸೊ ವಾಟರ್ ನೀರಿನ ಅಂಶ ಜಾಸ್ತಿ ತಗೋಬೇಕಾಗಿರುತ್ತೆ. ಸೊ ಆದಷ್ಟು ಆಯಿಲಿ ಫುಡ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಮಸಾಲಾ ಐಟಮ್ಸ್ ಆಗಿರ್ಬೋದು, ಇದು ಕಮ್ಮಿ ತಗೋಬೇಕಾಗಿರುತ್ತೆ. ಸೊ ನೀವು ಬೆನ್ನಲ್ಲಿ ಏನು ಹೇಳ್ತಾ ಇದ್ದೀರೋ ಅದಕ್ಕೆ ನಾನು ಈ ಸಜೆಷನ್ಸ್ ಕೊಟ್ಟಿದ್ದೀನಿ. ಸೊ ಕಾಲ್ನಲ್ಲಿ ಕಾಣಿಸ್ಕೊಳ್ತಾ ಇರೋದು ವೆರಿಕೋಸ್ ವೆಯ್ನ್ಸ್ ಆಗಿರ್ಬೋದು. ಸೊ ಪರ್ಟಿಕ್ಯುಲರ್ಲಿ ಒಂದೇ 1 or 2 ಸ್ಪಾಟ್ಸ್ನಲ್ಲಿ ನಿಮಗೆ ಕಾಣಿಸ್ಕೊತಾ ಇದೆ. ಸೊ ಒಂದೇನಂದರೆ ಪರ್ಟಿಕ್ಯುಲರ್ಲಿ ಆ ಸರ್ಕ್ಯುಲೇಷನ್ ಆಗಿರ್ಬೋದು, ಇಲ್ಲಾಂದರೆ ಪೇಯ್ನ್ ಏನು ಬರ್ತಾ ಇದೆಯೋ ಅದನ್ನು ಕಮ್ಮಿ ಮಾಡೋಕ್ಕೆ ನೈಟ್ ಹೊತ್ತು ಸ್ವಲ್ಪ ಎಲಿವೇಟ್ ಮಾಡಿಕೊಂಡು ಮಲಗಬೇಕಾಗಿರುತ್ತೆ ಅಮ್ಮ. ಸೊ ಅದ್ರ ಜೊತೆಗೆ ಸೊ ಆದಷ್ಟು ನೀರನ್ನ ಜಾಸ್ತಿ ತಗೋಬೇಕಾಗಿರುತ್ತೆ. ಇನ್ನೊಂದು ಏನಂದರೆ ಮೆಗ್ನೀಷಿಯಂ ರಿಚ್ ಫುಡ್ ಅಂತದ್ದು ಇರುತ್ತೆ ಅಮ್ಮ. ಸೊ ಅಂದರೆ ಇದರ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಜಾಸ್ತಿ ಫ್ರೂಟ್ಸ್ ತಗೊತಾ ಇರೋದು, ಎಸ್ಪೆಷಲಿ ಬೀಟ್ ರೂಟ್ ಆಗಿರ್ಬೋದು, ಇಲ್ಲಾಂದರೆ ಪೊಮಗ್ರೆನೇಟ್ ದಾಳಿಂಬ್ರೆ ಹಣ್ಣು ಆಗಿರ್ಬೋದು, ಇದು ಸ್ವಲ್ಪ ತಗೊಂಡ್ರೆ ರಕ್ತ ಸಂಚರಣ ಅಂಥದ್ದು ಇಂಪ್ರೂವ್ ಆಗುತ್ತೆ. ಆ ಕ್ರ್ಯಾಂಪ್ಸ್ ಏನು ಬರ್ತಾ ಇದೆಯೋ ನೈಟ್ ಹೊತ್ತು ನೋವು ಅಂಥದ್ದು ಆವಾಗ ಆವಾಗ ಬರ್ತಾ ಇರೋದು ಅದು ಕಮ್ಮಿ ಆಗುತ್ತೆ ಅಮ್ಮ. ಸೊ ಬೆಟರ್ ನೀವು ಒಂದ್ಸತಿ ಬಂದು ಭೇಟಿ ಮಾಡಿಮ್ಮ. ಓಕೆ, ಧನ್ಯವಾದ ಪಾರ್ವತಿ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಪ್ರತಾಪ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರತಾಪ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆನ ಹೇಳಿ. ಹಲೋ ಹಲೋ ಹೇಳಿ ಪ್ರತಾಪ್ ಅವರೇ. ಮೇಡಮ್ ಇದು ನಾವು ಈಗ ಡ್ಯೂಟಿ ಮಾಡ್ತಿದ್ದೀವಿ, ಫ್ಯಾಕ್ಟ್ರಿ ವರ್ಕು. ಓಕೆ.
ಮೇಡಮ್ ಇದು ಕಾಲು ಪೇನ್ ಬರ್ತಾ ಇದೆ ಮೇಡಮ್, ವೆರಿಕಲ್ಸ್ ಈಗ. ಓಕೆ, ಪೇನ್. ಓಕೆ, ಸೊ ಯಾವಾಗಿಂದ ನಿಮಗೆ ವೆರಿಕೋಸ್ ಪೇನ್ಸ್ ಇದೆ? ಈಗ ಒಂದ್ ತಿಂಗಳಿಂದ. ಒಂದ್ ತಿಂಗಳಿಂದ ಕಾಲಲ್ಲಿ ನೋವಿದೆ? ಓಕೆ, ಸೊ ಫುಲ್ ಆಲ್ಮೋಸ್ಟ್ ಎರಡು ಕಾಲ್ನಲ್ಲಿ ನೋವಿದ್ಯಾ, ಒಂದೇ ಕಾಲ್ನಲ್ಲಿ ನೋವಾಗ್ತಾ ಇದೆಯಾ? ಒಂದ್ ಕಾಲಿಂದ. ಓಕೆ, ಯಾವ್ದು, ಲೆಫ್ಟ್ ಸೈಡ್, ರೈಟ್ ಸೈಡ್, ಆ ರೀತಿನಲ್ಲಿ? ರೈಟ್ ಸೈಡ್. ಓಕೆ, ಬ್ಯಾಕ್ ನಲ್ಲಿ ನೋವ್ ಏನಾದ್ರೂ ಇದೆಯಾ, ಬೆನ್ನು ನೋವಿದ್ಯಾ ಇದ್ರ ಜೊತೆಗೆ? ಈಗ ಸ್ಟಾರ್ಟಿಂಗ್. ಅದೇ ಸ್ಟಾರ್ಟಿಂಗ್ ಗೊತ್ತಾಯ್ತು. ಸೊ ಇದ್ರ ಜೊತೆಗೆ ಪೇನ್ ಅಂತದು ಬೆನ್ನಲ್ಲಿ ಕಾಣಿಸ್ಕೊಂಡ್ರೆ ಬೇರೆ ರೀತಿನಲ್ಲಿ ತೊಂದರೆ? ಓಕೆ, ಫುಲ್ ಇಡೀ ಲೆಗ್ ನಲ್ಲಿ ನೋವಿದ್ರೆ ಒಂದ್ ರೀಸನ್ ಇರುತ್ತೆ, ಮೊಣಕಾಲ್ನಲ್ಲಿ ಇದ್ರೆ ಒಂದ್ ರೀಸನ್ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಯಾವ್ದಂತ ನೀವು ನನಗೆ ತಿಳಿಸ್ಬೇಕಾಗಿರತ್ತೆ. ಸೊ ಎಸ್ಪೆಷಲಿ ಲೆಗ್ ನಲ್ಲಿ ಇದ್ರೆ ಟೀನೋಸೈನೋವೈಟಿಸ್ ಅಂತದ್ದು ಇರುತ್ತೆ, ಮಂಡಿನಲ್ಲಿ ಇದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಇರುತ್ತೆ. ಸೊ ಆ ರೀತಿನಲ್ಲಿ ಒಂದೊಂದು ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗಿರತ್ತೆ. ಸೊ ಯಾವ ರೀತಿನಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಫಸ್ಟ್ ಡಾಕ್ಟರ್ಗೆ ತಿಳಿಸ್ಬೇಕಾಗಿರತ್ತೆ. ಸೊ ಒಂದ್ಸತಿ ನೀವು ಬಂದು ಭೇಟಿ ಮಾಡಿ. ಓಕೆ, ಥ್ಯಾಂಕ್ ಯು ಪ್ರತಾಪ್ ಅವರೇ ಕರೆಯನ್ನ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಲಲಿತಾ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಲಿತಾ. ಹಲೋ. ನಮಸ್ತೆ. ನಮಸ್ತೆ ಅಮ್ಮ. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆನ ಹೇಳಿ. ಹಲೋ. ಹಲೋ, ಹೇಳಿ ಲಲಿತಾ ಅವರಮ್ಮ. ನಮ್ಮ ಯಜಮಾನ್ರಿಗೆ ಚಿಕನ್ ಗುನ್ಯಾಗಿತ್ತು. ನಮ್ಮ ಯಜಮಾನ್ರಿಗೆ ಚಿಕನ್ ಗುನ್ಯಾಗಿತ್ತು. ಓಕೆ ಅಮ್ಮ. ಅವ್ರಿಗೆ ಅದು ಕಡಿಮೆ ಆಗಿದೆ, ಈಗ ಒಂದು ಒಂದೂವರೆ ತಿಂಗಳಾಯ್ತು. ಅದು ಟ್ಯಾಬ್ಲೆಟ್ ಎಲ್ಲ ತಗೊಂಡಾಗ ಕಡಿಮೆ ಆಗುತ್ತೆ. ಓಕೆ, ಮತ್ತೆ ಎರಡು ದಿವಸ ಓಡಾಡ್ತಾರೆ, ಮತ್ತೆ ಎರಡು ದಿವಸದ ಮತ್ತೆ ಬರುತ್ತೆ. ಓಕೆ, ಆಮೇಲೆ ಈ ಪಾದ, ಕಾಲಿನ ಪಾದ ಎಲ್ಲ, ಅವ್ರಿಗೆ ಶುಗರ್ ಬಿ ಪಿ ಎಲ್ಲ ಇದೆ. ಓಕೆ, ಅದಕ್ಕೆ ಏನ್ ತಗೋಬೇಕು ಮೇಡಮ್, ಅದನ್ನ ಕೇಳೋಣ ಅಂತ ಮಾಡಿದ್ದೆ. ಓಕೆ ಓಕೆ, ಸೊ ಎಷ್ಟು ವಯಸ್ಸು ಇರ್ಬೋದಮ್ಮ ಅವ್ರಿಗೆ? ಅವ್ರಿಗೆ 63. 63. ಓಕೆ, ಸೊ ತುಂಬಾ ನೋವು ಆಗ್ತಾ ಇದ್ದಾಗ ಏನಮ್ಮ ಏನ್ ಮಾಡ್ತಾರೆ ಅವರು? ಸೊ ಏನಾದ್ರೂ ಮನೆ ಮದ್ದು ಏನಾದ್ರು ಮಾಡದ, ಇಲ್ಲ ಅಂದ್ರೆ ಪೇನ್ ಕಿಲ್ಲರ್ಸ್ ಮಾಡಿದ್ದೇನೆ ಮೇಡಮ್. ಅಂದ್ರೆ ಸ್ವಲ್ಪ ಇದು ಆಯುರ್ವೇದಿಕ, ನಂದು ಗೊತ್ತಿದ್ದು ಸ್ವಲ್ಪ ಸಾಸಿವೆ ಎಣ್ಣೆ, ಆಮೇಲೆ ಇದು ಅಮೃತ ಬಳ್ಳಿ, ಪಪ್ಪಾಯಿ ಇದೆಯಲ್ಲ, ಅದೆಲ್ಲ ಕಷಾಯ ಮಾಡಿ ಕೊಟ್ಟಿದ್ದೀನಿ. ಓಕೆ, ನೋಡಿಮ್ಮ ಏನಾಗುತ್ತೆ ಅಂತಂದ್ರೆ, ಸೊ ಚಿಕನ್ ಗುನಿಯಾ ಅಂತದ್ದು ರೀಸೆಂಟ್ಲಿ ಆಗಿದೆ ಅಂತ ಇದ್ದೀರಾ. ಸೊ ಆ ಒಳಗಡೆ ಇರುವಂತ ಇನ್ಫೆಕ್ಷನ್ ಅಂತದ್ದು, ಫೀವರ್ ಕಮ್ಮಿ ಆಗಿರತ್ತೆ. ಸೊ ಬಟ್ ಒಳಗಡೆ ಇರುವಂತ ಇನ್ಫೆಕ್ಷನ್ ಅಂತದ್ದು ಜಾಯಿಂಟ್ಸ್ ನಲ್ಲಿ ಇನ್ನೂ ಇದ್ದಿರತ್ತೆ. ಸೊ ಆ ರೀತಿನಲ್ಲಿ ಇದ್ದಾಗ ಪೇನ್ ಅಂತದ್ದು ಕಂಟಿನ್ಯೂ ಆಗ್ತಾ ಇರತ್ತೆ ಅಮ್ಮ. ಸೊ ಎನಿವೇ ನೀವು ಸಾಸಿವೆ ಅನ್ನೋದು ಮಸಾಜ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಹಾಟ್ ಫಾರ್ಮೆಂಟೇಷನ್ ಅಂತದ್ದು ಕೂಡ ಮಾಡ್ಬೋದಮ್ಮ. ಸ್ವಲ್ಪ ಬಿಸಿನೀರಲ್ಲಿ ಬಟ್ಟೆ ಇಟ್ಬಿಟ್ಟು ಅದನ್ನ ಸ್ವಲ್ಪ ನೀವು ಕಟ್ಟಿದ್ರೆ ಕೂಡ ಜಾಯಿಂಟ್ಸ್ ಮೇಲೆ ಸ್ವಲ್ಪ ಕಮ್ಮಿ ಆಗತ್ತೆ. ಸೊ ಆದಷ್ಟು ಏನಂದ್ರೆ ಪೇನ್ ಕಿಲ್ಲರ್ಸ್ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಸೊ ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತದ್ದು ಮನೇಲಿ ಮಾಡ್ಬೋದು, ಇದರ ಆಯಿಲ್ ಜೊತೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಸ್ವಲ್ಪ ಮಸಾಜ್ ಅಂತದ್ದು ಕೂಡ ಮಾಡ್ಬೋದಮ್ಮ. ಸೊ ಬೆಟರ್ ಹೋಮಿಯೋಪತಿ ಮೆಡಿಸಿನ್ಸ್ ಆ ಇನ್ಫೆಕ್ಷನ್ ಅಂತದ್ದು ಸ್ವಲ್ಪ ಕಮ್ಮಿ ಮಾಡುತ್ತೆ ಅಮ್ಮ. ಸೊ ಒಂದ್ಸತಿ ನೀವು ಕರ್ಕೊಂಡ್ ಬಂದ್ರೆ ಅವ್ರ ಜೊತೆಗೆ ಶುಗರ್ ಕೂಡ ನಾವು ಮೆಡಿಸಿನ್ಸ್ ಕೊಡ್ಬೋದು. ಸೊ ಒಂದ್ಸತಿ ನೀವು ಕರ್ಕೊಂಡ್ ಬನ್ನಿ. ಓಕೆ, ಥ್ಯಾಂಕ್ ಯು ಲಲಿತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರ, ವೆರಿಕೋಸ್ ವೇನ್ಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ಕೂಡ ಮಾತನಾಡೋಣ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ. ಇದನ್ನು ನೋಡಿದ್ಯಾ, ಪ್ರತಿದಿನ ಸುಂದರವಾಗಿ ಕಾಣಲು 20 ದಾರಿಗಳು. 20 ದಾರಿ ಯಾಕೆ? ಮಮ್ಮಿಗೆ 20 ರೂಪಾಯಿ ಸಾಕು. ಪ್ರಸ್ತುತಪಡಿಸುತ್ತೇವೆ ಹೊಸ ಸಂತೂರ್, ಕೇವಲ 20 ರೂಪಾಯಿಗಳಲ್ಲಿ. ಏರ್ವೇಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಲೀಡಿಂಗ್ ಲಾಜಿಸ್ಟಿಕ್ಸ್ ಕಂಪನಿ ತಮ್ಮ 24ನೇ ವರ್ಷಾಚರಣೆಯನ್ನ ಆಚರಿಸುತ್ತಿದೆ. ಇವರಿಂದ ಅಭಿನಂದನೆಗಳು. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಯಾರಿಗೆ ಗೊತ್ತಿತ್ತು ಬುಕ್ಸ್ ರಿಯಾಳ ಬೆಸ್ಟ್ ಫ್ರೆಂಡ್ ಆಗುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ಸೋನ್ಮಂತ್ರ. ನಾವು ಸೇವಿಸುವ ಆಹಾರದಿಂದಲೇ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸುವ ಅತಿ ಪ್ರಾಚೀನ ಕಲೆಯ ಬಗ್ಗೆ ನಿಮಗೆ ಗೊತ್ತ? ಮೊದಲ ಬಾರಿಗೆ ಬೆಂಗಳೂರಿನ ಹೋಟೆಲ್ ಶಾಂಗ್ರಿಲಾದಲ್ಲಿ ಸುಪ್ರಸಿದ್ಧ ಆಹಾರ ತಜ್ಞರು ಆ ಕುರಿತ ಸಲಹೆ ಮತ್ತು ಸಮಾಲೋಚನೆ ನಡೆಸಲಿದ್ದಾರೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ.
ಏರ್ವೇಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಲೀಡಿಂಗ್ ಲಾಜಿಸ್ಟಿಕ್ಸ್ ಕಂಪನಿ ತಮ್ಮ 24ನೇ ವರ್ಷಾಚರಣೆಯನ್ನ ಆಚರಿಸುತ್ತಿದೆ. ಇವರಿಂದ ಅಭಿನಂದನೆಗಳು. ಯಾರಿಗ್ ಗೊತ್ತಿತ್ತು ಅಮ್ಮ ಮ್ಯಾಥ್ಸ್ ಅನ್ನು ಇನ್ನು ಫೇವ್ರೆಟ್ ಸಬ್ಜೆಕ್ಟ್ ಮಾಡಿಸ್ತಾಳೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಏರ್ವೇಸ್ ಕೊರಿಯರ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಲೀಡಿಂಗ್ ಲಾಜಿಸ್ಟಿಕ್ಸ್ ಕಂಪನಿ ತಮ್ಮ 24ನೇ ವರ್ಷಾಚರಣೆಯನ್ನ ಆಚರಿಸುತ್ತಿದೆ. ಇವರಿಂದ ಅಭಿನಂದನೆಗಳು. ಯಾರಿಗ್ ಗೊತ್ತಿತ್ತು ರೋಹಿತ್ ನ ಸಟಾಸಟ್ ಉತ್ತರ ಇಂಟರ್ವ್ಯೂ ಕಮಿಟಿಯನ್ನು ಇಂಪ್ರೆಸ್ ಮಾಡುತ್ತೆ ಅಂತ? ನಾಳೆ ಏನೇ ಆಗ್ಲಿ ಅದಕ್ಕೆ ಸಿದ್ಧತೆ ಇವತ್ತಿಂದಲೇ ಆರಂಭ. ಪ್ರೋಟೀನ್, ಫೈಬರ್ ಮತ್ತು ಎನರ್ಜಿಯಿಂದ ತುಂಬಿದ ಬಾದಾಮಿಯೊಂದಿಗೆ. ಬಾಳ ಸಂಗಾತಿ ಹುಡುಕೋದಕ್ಕೆ ಇಲ್ಲಿದೆ ಸುವರ್ಣ ಅವಕಾಶ. ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಆಯ್ತು, ದಾವಣಗೆರೆ ಆಯ್ತು, ಬೆಂಗಳೂರಾಯ್ತು, ಕಲಬುರಗಿಯ ಯಶಸ್ವಿ ಸ್ವಯಂವರದ ನಂತರ ಇದೀಗ ಮೈಸೂರಿನಲ್ಲಿ ಆಯೋಜನೆಗೊಂಡಿದೆ ಸರಳ ಸ್ವಯಂವರ. ಇದೇ ಫೆಬ್ರವರಿ 25ರಂದು ಮೈಸೂರಿನಲ್ಲಿ ಬನ್ನಿ ಭಾಗವಹಿಸಿ. ಸ್ಥಳ ವಿದ್ಯಾರಣ್ಯ ಕನ್ವೆನ್ಷನ್ ಹಾಲ್, ನಂಬರ್ 55, ಸ್ಟರ್ಲಿಂಗ್ ಥಿಯೇಟರ್ ಎದುರು, ವಿಶ್ವೇಶ್ವರ ನಗರ, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9036103366. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರಿ, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಾಲರ್ ರೆಡಿ ಇದ್ರೆ ಮಾತನಾಡಿಸೋಣ. ಶಿಲ್ಪಾ ಮೈಸೂರಿನಿಂದ ಕರೆ ಮಾಡಿದರೆ. ನಮಸ್ತೆ ಶಿಲ್ಪಾ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ರೆ ತಮ್ಮ ಸಮಸ್ಯೆಯನ್ನು ಹೇಳಿ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಶಿಲ್ಪಾ ಅವರೇ. ನಮ್ದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೆಳಗಡೆ ಒಂದೆರಡು ಚಿಕ್ಕ ಗಂಟುಗಳ ತರ ಇದೆ. ಓಕೆ. ಅದನ್ನ ನಾವು ಸುಮಾರು ಸಲ ಒಂದ್ ಎರಡ್ ಮೂರ್ ಸಲ ಡಾಕ್ಟರ್ ಹತ್ರ ತೋರಿದ್ವಿ. ಓಕೆ. ಅವರು ಒಂದೊಂದ್ಸಲ ಇದು ಮಾಮೂಲಿ ಮಾಂಸ ಖಂಡಗಳೆಲ್ಲ ಆಗಿರ್ಬೋದೇನೋ ಅಂತ ಅನ್ಬಿಟ್ಟು ಎಲ್ಲ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಆಮೇಲೆ ಇದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ಇನ್ನ 10 days ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಓಕೆ. ಮತ್ತೆ ಹೋದ್ಮೇಲೆ ಶುಗರ್ ಟೆಸ್ಟ್ ಎಲ್ಲ ಮಾಡಿದ್ರು. ಓಕೆ. ಶುಗರ್ ಎಲ್ಲ ಏನಿಲ್ಲ, ನಾರ್ಮಲ್ ಇದೆ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ ಕೊಟ್ಟರು ಕಡಿಮೆ ಆಗುತ್ತೆ ಅಂತ. ಆದ್ರೆ ಕಡಿಮೆ ಆಗಿಲ್ಲ, ಅದು ಮುಟ್ಟಿದ್ರೆ ನೋವಾಗಲ್ಲ, ಸ್ವಲ್ಪ ನೋವಾಗುತ್ತೆ ಅಷ್ಟೇ. ಆದ್ರೆ ನೈಟ್ ಎಲ್ಲ ಮಲಗಕ್ಕಾಗಲ್ಲ, ಹೊಡ್ತ ಸ್ವಲ್ಪ ನೀರೊಳಗಡೆ ಇತ್ತು ಅಂತ ಅಂದ್ರೆ ಸ್ವಲ್ಪ ಹಂಗಂಗೆ ಹೊಡ್ತ, ಫುಲ್ ಬೆರಳ್ತವಿಂದ ಒಂಥರ ಸೇ ಇದ್ದಂಗ ಆಗುತ್ತೆ. ಅಮ್ಮ ಅದು ರೈಟ್ ಹ್ಯಾಂಡ್ ಆಯ್ತಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದೆಯಾ ನಿಮ್ಗೆ? ಲೆಫ್ಟ್ ಹ್ಯಾಂಡ್ ಅಲ್ಲಿ. ಲೆಫ್ಟ್ ಹ್ಯಾಂಡ್. ನೀವು ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀರಾ ಲೆಫ್ಟ್ ಅಮ್ಮ? ನಾವ್ ರೈಟ್ ಹ್ಯಾಂಡ್ ಯೂಸ್ ಮಾಡೋದು. ಆದ್ರೆ ಆ ಕೈಯಲ್ಲಿ ಸ್ವಲ್ಪ ಒಂಥರ ಸ್ವಾಧೀನನೇ ಇಲ್ವೇನೋ ಅನ್ನೋದ್ ರೀತಿ ಒಂಥರ ಏನೋಂತರ ಜೋಮ್ ಅಂದಂಗೆ ಸ್ವಲ್ಪ ಸ್ವಲ್ಪ ಈ ವಿಕ್ ಸಿಕ್ಕಾಗ ಉರಿ ಉರಿ ಬರುತ್ತಲ್ಲ ಆ ತರ ವಾದಂಗೆ ಸ್ವಲ್ಪ ಒಂದೊಂದ್ಸಲ ಎಲ್ಲೆಲ್ಲ ಒಂದೊಂದರ ಬಡ್ತಾ ಬರುತ್ತೆ. ಅದೇ ಗಂಟಿರೋ ಜಾಗದಲ್ಲ ಏನ್ ಪೈನ್ ಬರಲ್ಲ, ಆ ಹ್ಯಾಂಡ್ ಫುಲ್ ಒಂಥರ ಪೈನ್ ಬಂದಂಗೆ. ಎರಡು ಇದೆಯಮ್ಮ ಆ ರೀತಿನಲ್ಲಿ ಗಂಟು ನಿಮ್ಗೆ? ಹ್ಮ್, ಎರಡು ಇದೆ. ಫಸ್ಟ್ ಒಂದಿತ್ತು, ಆಮೇಲೆ ಒಂದು 15 ದಿವಸ ಬಿಟ್ಟು ಮತ್ತೆ ಇನ್ನೊಂದು, ಅದು ಸಣ್ಣಕ್ ಸಿಗುತ್ತೆ ಅಷ್ಟ ಕಾಣಲ್ಲ. ಓಕೆ ಓಕೆ. ಸೊ ನೋಡಿಮ್ಮ, ಏದರ್ ಗ್ಯಾಂಗ್ಲಿಯಾನ್ ಆಗಿರ್ಬೋದು, ಅಂದ್ರೆ ಎಸ್ಪೆಷಲಿ ಮಸಲ್ಸ್ ನಲ್ಲಿ ಇಲ್ಲ ಅಂದ್ರೆ ಮಸಲ್ಸ್ ಎಂಡ್ ನಲ್ಲಿ ಬರ್ತಾ ಇರುವಂತ ಟೆಂಡನ್ಸ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಾಗ ಈ ರೀತಿನಲ್ಲಿ ಆಗತ್ತೆ. ಬಟ್ ನೋವು ಇದೆ ಅಂತ ಇದ್ದೀರಾ. ಸೊ ಯೂಶಲಿ ಗ್ಯಾಂಗ್ಲಿಯಾನ್ ನಲ್ಲಿ ನೋವು ಅಂತದ್ದು ಇರಲ್ಲ. ಸೊ ಏದರ್ ನರ್ವ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಅಂದ್ರೆ ಕೆಲವೊಂದ್ಸತಿ ಮಸಲ್ಸ್ ನಲ್ಲಿ ಸ್ವಲ್ಪ ಚೇಂಜಸ್ ಏನಾದ್ರೂ ಆಗ್ತಾ ಇದ್ದಾಗ ಕೂಡ ಈ ರೀತಿನಲ್ಲಿ ಆಗತ್ತೆ. ಸೊ ಒಂದ್ಸತಿ ಬೆಟರ್ ನೀವು ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಭೇಟಿ ಮಾಡಿಮ. ಸೊ ಏನಾದ್ರೂ ಸ್ವಲ್ಪ ಎಕ್ಸಾಮಿನೇಷನ್ ಮಾಡ್ಬೇಕಾಗಿರತ್ತ, ಇದರ್ ಇದು ಮಸಲ್ಸ್ ನಲ್ಲಿ ತೊಂದರೆ ಆಗ್ತಾ ಇದೆಯಾ ಇಲ್ಲಾಂದ್ರೆ ನರನಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ಅಂತ ನೋಡಕ್ಕಾಗತ್ತೆ ಅಮ್ಮ. ಸೊ ಬೆಟರ್ ನೀವು ಒಂದ್ಸತಿ ಬಂದು ಭೇಟಿ ಮಾಡಿ. ಸೊ ಯಾಕಂದ್ರೆ ಕರೆಕ್ಟ್ಲಿ ಡಯಾಗ್ನೋಸಿಸ್ ಮಾಡಕ್ಕೆ ಸೊ ಡೈರೆಕ್ಟ್ಲಿ ಒಂದ್ಸತಿ ನೋಡ್ಬೇಕಾಗಿರತ್ತೆ. ಸೊ ಆದಷ್ಟು ಒಂದ್ಸತಿ ಬಂದು ಭೇಟಿ ಮಾಡಿಮ. ಓಕೆ, ಥ್ಯಾಂಕ್ ಯು ಶಿಲ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸಿದ್ಲಿಂಗ ಅನ್ನೋರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ಲಿಂಗ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಸರ್.
ನಮಸ್ಕಾರ ಮೇಡಮ್. ನಮಸ್ಕಾರ. ಇಲ್ಲಿ ನಮ್ಮ ತಾಯಿಗೆ ಒಂದು 50 ವರ್ಷ ಆಗಿದೆ. ಓಕೆ. ಅವ್ರಿಗೆ ಒಂದು ಸುಮಾರು ಅಂದ್ರೆ ಒಂದು 5-6 ವರ್ಷದಿಂದ ಕಾಲು ಕೈ ಕಾಲುಗಳೆಲ್ಲ ನೋವು ಜಾಸ್ತಿ. ಓಕೆ. ಅದು ನಿಂತ್ಕೊಳ್ಳೋಕಾಲ ಓಡಾಡಕ್ಕಾಗಲ್ಲ ಮೇಡಮ್. ಓಕೆ. ಅದರಿಂದ ನಾವು ಇಲ್ಲಿ ಬೆಂಗಳೂರು ರೆಕ್ಟರ್ ಹಾಸ್ಪಿಟಲ್ಗೆ ಹೋಗಿದ್ವಿ. ಓಕೆ. ಅಲ್ಲಿ ಎಲ್ಲ ಹಾಸ್ಪಿಟಲ್ ತೋರಿಸಿದ್ವಿ, ಅಲ್ಲಿ ಆ ನೋವಿಂದ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಓಕೆ. ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಹೋಗಿ ಅವ್ರು ಮತ್ತೆ ಅಲ್ಲಿ ಸ್ವಲ್ಪ ಸೀರಿಯಸ್ ಇದೆ, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬಿಟ್ಟು ಅವ್ರು ಸ್ವಲ್ಪ ಮೆಡಿಸಿನ್ ಕೊಟ್ಟು ಸ್ವಲ್ಪ ನಾರ್ಮಲ್ ಮಾಡಿದ್ರು. ಓಕೆ. ಮತ್ತೆ ಅದರಿಂದ 1-2 ವರ್ಷ ಆದ್ಮೇಲೆ ಬರೀ ಅದೇನೋ ಮತ್ತೆ ಕಾಲು ಓಡಾಡಕ್ಕಾಗಲ್ಲ ಮೇಡಮ್ ಅವ್ರೆ. ಓಕೆ. ಈಗ 50 ವರ್ಷ, ಸೊ ಆಲ್ಮೋಸ್ಟ್ 5-6-6 ವರ್ಷದಿಂದ ಈ ರೀತಿನಲ್ಲಿ ತೊಂದರೆ ಅಂತದ್ದು ಆಗ್ತಾ ಇದೆ. ಬಿಪಿ ಶುಗರ್ ಏನಾದ್ರೆ ಸುಮ್ನೆ ಓಡಾಡಕ್ಕಾಗಲ್ಲ, ಸುಮ್ನೆ ನಿಂತ್ಕೊಳ್ಳಕ್ಕಂತೂ ಆಗಲ್ಲ, ಇದ್ರೆ ಯಾರನ್ನ ಒಬ್ರು ಇಟ್ಕೊಂಡು ಹೋಗ್ಬೇಕು. ಓಕೆ. ಸೊ ಮಂಡಿನಲ್ಲಿ ನೋವು ಆಗ್ತಾ ಇರುತ್ತಾ ಆಲ್ಮೋಸ್ಟ್ ಫುಲ್ ಬಾಡಿನಲ್ಲಿ ನೋವು ಆಗ್ತಾ ಇದೆ ಮೇಡಮ್ ಅವ್ರೆ? ಮಂಡಿ ಅಂತದಲ್ಲ, ಪೂರ್ತಿ ತೊಡೆದಿಂದ ಕೊನೆ ಕಾಲು ಬೆರಳು ಗಂಟ ಅಲ್ಲಿ ಪೂರ್ತಿ ನೋವು. ಓಕೆ. ಸೊ ಏನಾದ್ರೂ ನರ ಏನಾದ್ರು ಊದ್ಕೊಂಡಿರೋದು ಆ ರೀತಿನಲ್ಲಿ ಏನಾದ್ರು ಇದೆಯಾ ಕಾಲ್ನಲ್ಲಿ ಅವ್ರಿಗೆ? ಊತ ಏನಿಲ್ಲ ಮೇಡಮ್, ಊತ ಅಂತ ಏನಿಲ್ವಾ ಅದು. ಓಕೆ. ಬಟ್ ನೋವು ಮಾತ್ರ ಆಗ್ತಾ ಇರತ್ತೆ. ಹೌದು ಮೇಡಮ್, ಅವರು ಇರೋದೇ ಸ್ವಲ್ಪ ದಪ್ಪ ಇದಾರೆ. ಓಕೆ. ಜಾಸ್ತಿ ಆಲ್ಮೋಸ್ಟ್ ತೊಡೆಯಿಂದ ಇಟ್ಕೊಂಡು ಕಾಲ್ ಕೆಳಗಡೆ ತಕ್ಕ ನೋವು ಅಂತದ್ದು ಬರ್ತಾ ಇದೆ ಅಂತಂದ್ರೆ, ಸೊ ವೆರಿಕೋಸ್ ವೇನ್ಸೇ ಇರ್ಬೋದು ನನ್ನ ಪ್ರಕಾರ. ಸೊ ಸರ್ಕ್ಯುಲೇಷನ್ ಅಂದ್ರೆ ರಕ್ತ ಸಂಚರಣ ಅಂತದ್ದು ಕರೆಕ್ಟ್ ಆಗಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇಲ್ಲ ಅಂದಾಗ ಈ ರೀತಿನಲ್ಲಿ ಆಗತ್ತೆ. ಸೊ ಆಲ್ಮೋಸ್ಟ್ ತುಂಬಾ ಮೆಡಿಸಿನ್ಸ್ ತಗೊಂಡಿದ್ದೀರಾ, ಹಾರ್ಟ್ ತೊಂದರೆ ಅಂತದ್ದು ಕೂಡ ಆಗಿದೆ ಅಂತ ಇದ್ದೀರಾ. ಸೊ ಯೂಶಲಿ DVT ಪ್ರಾಬ್ಲಮ್ ಇದ್ದಾಗ ಕೂಡ ಈ ರೀತಿನಲ್ಲಿ, ಸೊ ಈ ಪರ್ಟಿಕ್ಯುಲರ್ ಕಾಲ್ನಲ್ಲಿ ಇರುವಂತ ನೋವು ಸೊ ಹಾರ್ಟಿಗೆ ಕೂಡ ಬರಕ್ಕೂ ಸಾಧ್ಯತೆ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ DVT ಅಂತದ್ದು ಇರುತ್ತೆ, ಡೀಪ್ ವೈನ್ ಥ್ರಾಂಬೋಸಿಸ್ ಅಂತದ್ದು ಒಂದು ತೊಂದರೆ ಅಂತದ್ದು ಇರುತ್ತೆ. ಸೊ ರಕ್ತನಾಳನಲ್ಲಿ ಇರುವಂತ ಬ್ಲಡ್ ಕ್ಲಾಟ್ ಅಂತದ್ದು ಹಾರ್ಟ್ಗೆ ಅಂತದ್ದು ಪಾಸ್ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ಎಮರ್ಜೆನ್ಸಿ ಕಂಡೀಷನ್ ಆಗಿ ಹಾರ್ಟ್ ಆಪರೇಷನ್ ಈ ರೀತಿನಲ್ಲಿ ಹಾರ್ಟ್ ತೊಂದರೆ ಅಂತದ್ದು ಆಗ್ತಾ ಇರುತ್ತೆ. ಸೊ ಬೆಟರ್ ಒಂದ್ಸತಿ ಬಂದು ಭೇಟಿ ಮಾಡಿ, ಸೊ ಮೆಡಿಕೇಷನ್ಸ್ ಕೊಡ್ತಾ ಇರ್ತೀವಿ. ಸೊ ಅದರಿಂದ ಪೇಯ್ನ್ ಅಂತದ್ದು ಕಮ್ಮಿ ಆಗುತ್ತೆ. ಫಸ್ಟ್ ಇನಿಷಿಯಲಿ ಪೇಯ್ನ್ ಕಮ್ಮಿ ಆದರೆ ಆ ನಂತರ ಪೂರ್ತಿ ಗುಣ ಮಾಡ್ಬೋದು. ಸೊ ಒಂದ್ಸತಿ ನಿಮ್ಮ ತಾಯಿನ ಕರ್ಕೊಂಡು ಬಂದು ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸಿದ್ಲಿಂಗ್ ಅವರೇ ಕರೆಯನ್ನು ಮಾಡಿದ್ದಕ್ಕೆ. ನಾವು ನೆಕ್ಸ್ಟ್ ಕಾಲರ್ ರೆಡಿ ಇದ್ದರೆ ಮಾತನಾಡ್ಸೋಣ. ಶಿವರಾಜ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವರಾಜ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆನ ಹೇಳಿ. ಮೇಡಮ್ ನಮ್ಗೆ ರೈಟ್ ಅವ್ರ ಲೆಫ್ಟ್ ಲೆಗ್ ಗೆ ಬಂದ ವೆರಿಕೋಸ್ ವೇನ್ಸ್ ಇದಾವೆ ಮೇಡಮ್, ಅದು ಹೇಗೆ ಪ್ರಿವೆಂಟ್ ಮಾಡಬಹುದು ನಾವು, ಅದರಿಂದ ಏನ್ ಯೂಸಸ್, ಹೆಂಗೆ ಇದ್ ಮಾಡ್ಬೇಕು ಅಂತ. ಓಕೆ. ಸೊ ಏನ್ ಕೆಲಸ ಮಾಡ್ತೀರಾ ಶಿವರಾಜ್ ಅವರೇ? ನಾವು ಇಂಜಿನಿಯರ್ ಮೇಡಮ್. ನಾವು ಇಂಜಿನಿಯರ್. ಓಕೆ. ಸೊ ಎಷ್ಟು ವರ್ಷದಿಂದ ಇದೆ ವೆರಿಕೋಸ್ ವೇನ್ಸ್ ನಿಮ್ಗೆ? ನಮ್ಗೆ ಆಲ್ಮೋಸ್ಟ್ 2.5-3 ಇಯರ್ಸ್ ಇಂದ. 2.5-3 ಇಯರ್ಸ್ ಇಂದ. ಸೊ ಇದರ್ ನೀವು ಸಿಟ್ಟಿಂಗ್ ಪೋರ್ಷನ್ ಅಲ್ಲಿ ಜಾಸ್ತಿ ಇರ್ತೀರಾ, ಸ್ಟ್ಯಾಂಡಿಂಗ್ ನಲ್ಲಿ ಜಾಸ್ತಿ ಇರ್ತೀರಾ? ನಾವು ಬಂದು ಎರಡೂ ಇರುತ್ತೆ ನಮ್ದು, ಒಂದ್ 50-50% 50% ಸಿಟ್ಟಿಂಗ್ ವರ್ಕ್ ಮಾಡ್ತೀವಿ, 50% ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಫೀಲ್ಡ್ ವರ್ಕ್ ಇರುತ್ತೆ. ಓಕೆ ಓಕೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಏನಂದ್ರೆ, ಸೊ ಜಾಸ್ತಿ ಹೊತ್ತು ನಿಂತಿದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಮತ್ತೆ ಲಾಂಗ್ ಸಿಟ್ಟಿಂಗ್ ಪೋಸ್ಚರ್ ನಲ್ಲಿ ಈ ರೀತಿನಲ್ಲಿ ತೊಂದರೆ ಆಗ್ತಾ ಇರತ್ತೆ. ಸೊ ಸಪೋಸ್ ನೀವು ಏನಾದ್ರೂ 1.5 hours ಏನಾದ್ರೂ ನೀವು ಕೂತಿದ್ರೆ ಅಟ್ಲೀಸ್ಟ್ ಒಂದು 5 minutes ಆದ್ರೂ ನೀವು ವಾಕಿಂಗ್ ಮಾಡಬೇಕಾಗಿರತ್ತೆ. ಸೊ ಆ 5 minutes ವಾಕಿಂಗ್ ಮಾಡಿದ್ರೆ ಪರ್ಟಿಕ್ಯುಲರ್ ಪಂಪ್ ಅಂತದ್ದು, ಮಸಲ್ ಪಂಪ್ ಅಂತದ್ದು ಕರೆಕ್ಟ್ ಇರುತ್ತೆ, ಸರ್ಕ್ಯುಲೇಷನ್ ಅಂತದ್ದು ಕೂಡ ಕರೆಕ್ಟ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸಪೋಸ್ ಸ್ಕಿನ್ ತೊಂದರೆ ಇಲ್ಲ ಅಂದರೆ, ಭಾಳ ನೋವುತ್ತಾ ಇದೆ ಅಂದರೆ, ನೈಟ್ ಸ್ವಲ್ಪ ಮಸಾಜ್ ಮಾಡ್ಬೋದು, ಆಯಿಲ್ ಮಸಾಜು, ಇದು ಹೆಲ್ಪ್ ಮಾಡುತ್ತೆ, ಸ್ವಲ್ಪ ಸ್ಕಿನ್ನ ಕಲರ್ನ ಚೇಂಜಸ್ ಮಾಡ್ತಾ ಬರುತ್ತೆ. ಇನ್ನೊಂದು ಎಲಿವೇಷನ್ ಆಫ್ ಲಿಂಬ್ ಅಂದರೆ ಎಸ್ಪೆಷಲಿ ಎಲಿವೇಷನ್ ಆಫ್ ಲೆಗ್ ನೀವು ಸ್ವಲ್ಪ ಮಾಡಿಕೊಂಡ್ರೆ, ಇದರ್ ಪಿಲ್ಲೋ ಆಗಿರ್ಬೋದು, ಒಂದು 2 bedsheets ಅನ್ನೋದೇನಾದರೂ ಕಾಲು ಕೆಳಗಡೆ ಇದ್ಬಿಟ್ಟು ನೀವು ಮಲಗಿದ್ರೆ ಕೂಡ ಆ ರೀತಿನಲ್ಲಿ ಸರ್ಕ್ಯುಲೇಷನ್ ಸ್ವಲ್ಪ ಕರೆಕ್ಟ್ ಆಗಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಆ ಪರ್ಟಿಕ್ಯುಲರ್ ವೆರಿಕೋಸಿಟಿ ಅಂತದ್ದು ಸ್ವಲ್ಪ ಕಮ್ಮಿ ಆಗತ್ತೆ. ಸೊ ಆದಷ್ಟು ಸ್ವಲ್ಪ ಮೆಗ್ನೀಷಿಯಂ ರಿಚ್ ಫುಡ್ ತಗೋಬೇಕಾಗಿರುತ್ತೆ. ಸೊ ಇದರ್ ಆಪಲ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಪೊಮಗ್ರೆನೇಟ್ಸ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂದ್ರೆ ಜಾಸ್ತಿ ಸೊಪ್ಪು ತಗೊಂಡ್ರೆ ಕೂಡ ಆ ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ವಿಟಮಿನ್ಸ್ ಇಂದ ಸ್ವಲ್ಪ ಮಿನರಲ್ಸ್ ಇಂದ ಕೂಡ ಸ್ವಲ್ಪ ಪ್ರಾಬ್ಲಮ್ ಅಂತದ್ದು ಕಮ್ಮಿ ಆಗತ್ತೆ. ಬಟ್ ಖಂಡಿತ ಸಪೋಸ್ ನೀವೇನಾದ್ರೂ ಸ್ಟಾಕಿಂಗ್ಸ್ ಈ ರೀತಿನಲ್ಲಿ ಯೂಸ್ ಮಾಡ್ತಾ ಇದ್ರೆ, ಸೊ ಅದು ಟೆಂಪರರ್ಲಿ ರಿಲೀಫ್ ಅಂತದ್ದು ಕೊಡ್ತಾ ಹೋಗುತ್ತೆ, ಲೇಟರ್ ಆನ್ ಸ್ಕಿನ್ ಚೇಂಜಸ್ ಅಂತದ್ದು ಕೂಡ ಬರಕ್ಕೆ ಸಾಧ್ಯತೆ ಇರುತ್ತೆ. ಸೊ ಬೆಟರ್ ನೀವು ಒಂದ್ಸತಿ ಬಂದು ಡಾಕ್ಟರ್ನ ಭೇಟಿ ಮಾಡ್ಬೋದು.
ಓಕೆ, ಥ್ಯಾಂಕ್ ಯು ಶಿವರಾಜ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡ್ತೀರಾ ಅಂತ ನೋಡಿ. ನಾರ್ಮಲಿ ವೆರಿಕೋಸ್ ವೈನ್ಸ್ನಲ್ಲಿ ಯೂಶಲಿ ಗೊತ್ತಾಗುತ್ತೆ, ಪೇಷಂಟ್ಗೆ ಗೊತ್ತಾಗ್ಬಿಡುತ್ತೆ ಇದು ಎಕ್ಸಾಕ್ಟ್ಲಿ ವೆರಿಕೋಸ್ ವೈನ್ಸ್ ಇಲ್ಲ ಅಂದರೆ ಬೇರೆ ರೀತಿಯಲ್ಲಿ ತೊಂದರೆ ಅಂಥದ್ದು. ಸೊ ಪರ್ಟಿಕ್ಯುಲರ್ಲಿ ಏನಂದರೆ ಡೀಪ್ ನಾರ್ಮಲ್ ಆಗಿ ಡೀಪ್ ವೈನ್ ಥ್ರಾಂಬೋಸಿಸ್ ಅಂಥದ್ದು ಒಂದು ತೊಂದರೆ ಅಂಥದ್ದು ಇರುತ್ತೆ. ಸೊ ಅದು ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಇದೆಯಾ ಇಲ್ಲಾಂದರೆ ವೆರಿಕೋಸಿಟಿನೇ ಇದೆಯಾ ಅಂಥದ್ದು ನೋಡೋಕ್ಕೆ ನಾವು ಡಾಪ್ಲರ್ ವೀನಸ್ ಸ್ಟಡಿ ಅಂಥದ್ದು ಒಂದು ಮಾಡಿಸ್ತೀವಿ. ಸೊ ಜಸ್ಟ್ ನಾರ್ಮಲ್ ಸ್ಕ್ಯಾನ್ ಥರನೇ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ವೈನ್ಸ್ದಂಥದ್ದು ನೋಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಏನಾದರೂ ಡಿ ವಿ ಟಿ ಅಂಥದ್ದು ಇದೆಯಾ ಇಲ್ಲಾಂದರೆ ಜಸ್ಟ್ ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಇದೆಯಾ ಇಲ್ಲಾಂದರೆ ಸೂಪರ್ಫಿಷಿಯಲ್ ಡೀಪಾ ಅಂಥದ್ದು ಆ ಪರ್ಟಿಕ್ಯುಲರ್ ಸ್ಕ್ಯಾನ್ನಲ್ಲಿ ಯೂಶಲಿ ಗೊತ್ತಾಗುತ್ತೆ, ಇದರ್ ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ಲೆಗ್ಸ್ನಲ್ಲಿ. ಸೊ ವೀನಸ್ ಕಲರ್ ಡಾಪ್ಲರ್ ಸ್ಟಡಿ ಅಂಥದ್ದು ಒಂದು ಟೆಸ್ಟ್ ಅಂಥದ್ದು ಇರುತ್ತೆ. ಸೊ ಅದನ್ನು ನಾವು ಮಾಡಿಸ್ತಾ ಹೋಗ್ತೀವಿ, ಅದ್ರ ಜೊತೆಗೆ ನಾರ್ಮಲ್ ಟ್ರೀಟ್ಮೆಂಟ್ ಅಂಥದ್ದು ಇದ್ದಿರುತ್ತೆ. ಓಕೆ, ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು? ಸೊ ಡೆಫಿನೆಟ್ಲಿ. ಸೊ ನೋಡಿ, ಎಸ್ಪೆಷಲಿ ಏನಂದರೆ ನಾನು ಆಲ್ಮೋಸ್ಟ್ ಲಾಸ್ಟ್ ಹಾಫ್ ಆನ್ ಅವರಿಂದ ಡಯಟ್ಸ್ ಅಂಥದ್ದು ಹೇಳ್ತಾ ಇದ್ದೀನಿ. ಸೊ ಒಂದೇನಂದರೆ ಎಲಿವೇಷನ್ ಆಫ್ ಲಿಂಬ್ ಅಂಥದ್ದು, ಸೊ ಏದರ್ ಪಿಲ್ಲೋ ಆಗಿರ್ಬೋದು ಇಲ್ಲಾಂದರೆ ಬೆಡ್ಶೀಟ್ ಆಗಿರ್ಬೋದು ಅದು ಸ್ವಲ್ಪ ಫೋಲ್ಡ್ ಮಾಡಿ ಕಾಲು ಕೆಳಗಡೆ ಅಂಥದ್ದು ಇಟ್ಟರೆ ಸೊ ಎಲಿವೇಷನ್ ಆಫ್ ಲಿಂಬ್ ಅಂಥದ್ದು ಆಗುತ್ತೆ. ಸೊ ಫೈಬರ್ ರಿಚ್ ಫುಡ್ ಆಗಿರ್ಬೋದು, ಫ್ರೂಟ್ಸ್ ಜಾಸ್ತಿ ಆಗಿರ್ಬೋದು, ಎಸ್ಪೆಷಲಿ ಈ ಬೀಟ್ ರೂಟ್ ಆಗಿರ್ಬೋದು, ಆ್ಯಪಲ್ಸ್ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಥದ್ದು ಜಾಸ್ತಿ ಇರುವಂಥ ಫ್ರೂಟ್ಸ್ನಲ್ಲಿ ಕೂಡ ಸೊ ಈ ವೆರಿಕೋಸ್ ವೈನ್ಸ್ ಅಂಥದ್ದು ಸ್ವಲ್ಪ ನಾವು ಇಂಟೆನ್ಸಿಟಿ ಅಂಥದ್ದು ಕಮ್ಮಿ ಮಾಡ್ಬೋದು. ಇನ್ನೊಂದು ಏನಂದರೆ ಜಾಸ್ತಿ ಹೊತ್ತು ನಿಂತ್ಕೋಬಾರದು. ಸಪೋಸ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಏನಾದರೂ ನಿಂತಿದ್ರೆ ಅಟ್ಲೀಸ್ಟ್ 5 ಮಿನಿಟ್ಸ್ ಏದರ್ ಕುತ್ಕೋಬೇಕಾಗಿರುತ್ತೆ ಇಲ್ಲಾಂದರೆ ವಾಕ್ ಮಾಡಬೇಕಾಗಿರುತ್ತೆ. ಈ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಅಂಥದ್ದು ಮಾಡಬೇಕಾಗಿರುತ್ತೆ. ಓಕೆ, ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ನೋಡಿ. ಒಂದೇನಂದರೆ ಇಷ್ಟೇ ತಿಂಗಳು ತೊಗೋಬೇಕಂಥದ್ದು ನಾವು ಪರ್ಸನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಜನಕ್ಕೆ 10 ವರ್ಷ ಇರ್ಬೋದು, 20 ವರ್ಷ ಆಗಿರ್ಬೋದು, 5 ವರ್ಷ ಇಲ್ಲಾಂದರೆ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ. ಸೊ ಅವರವ್ರ ಇಂಟೆನ್ಸಿಟಿ ಮೇಲೆ, ಸಿವಿಯಾರಿಟಿ ಮೇಲೆ, ಎಷ್ಟು ದಿನದಿಂದ ಇದೆ, ಸೊ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಅಲ್ಸರ್ ಸ್ಟಾರ್ಟ್ ಆಯಿತಾ ಇಲ್ಲಾಂದರೆ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತಾ, ಈ ರೀತಿಯಲ್ಲಿ ಎಲ್ಲ ಸ್ಟೇಜಸ್ ವೈಸು ಡಿಫರ್ ಮಾಡಿಕೊಂಡು ಆ ರೀತಿಯಲ್ಲಿ ನಾವು ಡ್ಯೂರೇಷನ್ ಅಂತದ್ದು ಹೇಳ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ಲಿ ಈ ಕೇಸಿಗೆ ಬರೋದಾದ್ರೆ, ವೆರಿಕೋಸ್ ವೈನ್ಸ್ ಇರೋರು ಕೇಸ್ನ ನೋಡೋದಾದ್ರೆ ಅದರ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾ ಹೇಗೆ? ನೋಡಿ, ಜಾಸ್ತಿ ಏನಂದರೆ ಒಬೆಸಿಟಿ ಇದ್ದವರು ಆದಷ್ಟು ಆಯಿಲಿ ಫುಡ್ಡು, ಫ್ಯಾಟಿ ಐಟಮ್ಸು, ಈ ರೀತಿಯಲ್ಲಿ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಸೊ ಸ್ವಲ್ಪ ವೆಯ್ಟ್ ಲಾಸ್ ಅಂಥದ್ದು ಮಾಡಬೇಕಾಗಿರುತ್ತೆ. ಸೊ ಒಬೆಸಿಟಿಯಿಂದ ವೆಯ್ಟ್ ಗೈನಿಂದ ಕೂಡ ವೆರಿಕೋಸಿಟಿ ಅಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ವೆಯ್ಟ್ ಲಾಸ್ಗೆ ಪರ್ಟಿಕ್ಯುಲರ್ಲಿ ಡಯಟ್ ಮೇಂಟೈನ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ರೆಗ್ಯುಲರ್ ವಾಕಿಂಗ್ ಮಾಡ್ತಾ ಇರೋದು, ಏದರ್ 30 ಮಿನಿಟ್ಸಿಂದ 45 ಮಿನಿಟ್ಸ್ ತನಕ ವಾಕಿಂಗ್ ಮಾಡಿದರೆ ಇರುವಂಥ ಬರ್ನ್ ಕ್ಯಾಲರೀಸ್ ಅಂಥದ್ದು, ಫ್ಯಾಟ್ ಅಂಥದ್ದು ಕರಗಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಒನ್ಸ್ ಪರ್ಸ್ಪಿರೇಷನ್ ಅಂಥದ್ದು, ಸ್ವೆಟ್ ಅಂಥದ್ದು ಸ್ಟಾರ್ಟ್ ಆದ್ರೇ ಒಳಗಡೆ ಇರುವಂಥ ಫ್ಯಾಟ್ ಅಂಥದ್ದು ಕರಗ್ತಾ ಬರುತ್ತೆ. ಸೊ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಮಿನಿಮಮ್ ಬೇಕಾಗಿರುತ್ತೆ. ಸೊ 30 ಮಿನಿಟ್ಸ್ಗಿಂತ ಜಾಸ್ತಿ ಮಾಡಿದರೆ ಕೂಡ ಒಳ್ಳೆಯದು. ಸಪೋಸ್ ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಏನಾದರೂ ನೋವು ಅಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಸೊ ಒನ್ಸ್ 5 ಮಿನಿಟ್ಸ್ 10 ಮಿನಿಟ್ಸ್ ರೆಸ್ಟ್ ತೊಗೊಂಡು ನಂತರ ಮತ್ತೆ ಪುನಃ ವಾಕಿಂಗ್ ಅಂಥದ್ದು ಸ್ಟಾರ್ಟ್ ಮಾಡ್ಕೋಬೋದು. ಸೊ ವೆಯ್ಟ್ ಲಾಸ್ ಅಂಥದ್ದು ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಲ್ಲಿ ನಾವು ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಈ ಕೇಸಲ್ಲಿ ಪರ್ಟಿಕ್ಯುಲರ್ಲಿ ಯಾವಾಗಲೂ ನೆಗ್ಲಿಜೆನ್ಸಿ ಕಾಮನ್ ಅಂತ ಹೇಳಿದ್ರೆ 10 ವರ್ಷ 20 ವರ್ಷ ಈ ಥರ ಸಫರ್ ಮಾಡ್ತಿರ್ತಾರೆ. ಸೊ ಏನೆಲ್ಲ ಕಾಂಪ್ಲಿಕೇಶನ್ಸ್ ಕಾಡುತ್ತೆ ನೋಡಿ? ಕಾಂಪ್ಲಿಕೇಶನ್ಸ್ ಅಂತ ತೊಗೊಂಡ್ರೆ ಒಂದು ಸ್ಟಾಸಿಸ್ ಡರ್ಮಟೈಟಿಸ್ ಅಂಥದ್ದು ಇರುತ್ತೆ, ವೀನಸ್ ಎಕ್ಸಿಮಾ ಅಂಥದ್ದು ಇರುತ್ತೆ, ಇನ್ನೊಂದು ಡಿ ವಿ ಟಿ ಅಂಥದ್ದು ಇರುತ್ತೆ, ಇನ್ನೊಂದು ಕಾರ್ಡಿಯಾಕ್ ಔಟ್ಪುಟ್ ಅಂಥದ್ದು ಭಾಳ ಡಿಫ್ರೆನ್ಸ್ ಅಂಥದ್ದು ಕಾಣಿಸ್ಕೊಳ್ತಾ ಇರುತ್ತೆ. ಡಿ ವಿ ಟಿ ಅಂದರೆ ನಥಿಂಗ್ ಬಟ್ ಬ್ಲಡ್ ಕ್ಲಾಟ್ ಅಂಥದ್ದು, ವೈನ್ಸ್ನಲ್ಲಿರುವಂಥ ಬ್ಲಡ್ ಕ್ಲಾಟ್. ಸೊ ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸ್ ಹೋದರೆ ಅದು ಏದರ್ ಪಲ್ಮರಿ ಥ್ರಾಂಬೋಸಿಸ್ ಆಗ್ಬೋದು, ಅಂದರೆ ಲಂಗ್ಸ್ನಲ್ಲಿ ಇದು ಹೋಗ್ಬಿಟ್ಟು ಬ್ಲಾಕ್ ಆಗುತ್ತೆ. ಸೊ ಜಾಸ್ತಿ ಉಸಿರಾಡೋಕ್ಕೆ ತೊಂದರೆ ಆಗೋದು, ಇಲ್ಲಾಂದರೆ ಎಮರ್ಜೆನ್ಸಿ ಕಂಡೀಷನ್ ಆಗೋದು, ಇಲ್ಲಾಂದರೆ ಕೆಮ್ಮು ಕಫ ಈ ರೀತಿಯಲ್ಲಿ ಆಗೋದು. ಸೊ ಇಲ್ಲಾಂದರೆ ಒಂದೊಂದು ಸತಿ ಹಾರ್ಟ್ ವೆಸಲ್ಸ್ನಲ್ಲಿ, ಅಂದರೆ ಹಾರ್ಟ್ ಆರ್ಟ್ರೀಸ್ನಲ್ಲಿ, ವೈನ್ಸ್ನಲ್ಲಿ, ರಕ್ತನಾಳ್ನಲ್ಲಿ ಹೋಗಿ ಇದು ಸ್ವಲ್ಪ ಬ್ಲಾಕ್ ಆದರೆ ಸ್ವಲ್ಪ ಹಾರ್ಟ್ ತೊಂದರೆ ಅಂಥದ್ದು ಕೂಡ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಏದರ್ ಡೀಪ್ ವೈನ್ ಥ್ರಾಂಬೋಸಿಸ್ ಆಗಿರ್ಬೋದು, ಸ್ಕಿನ್ ಚೇಂಜಸ್ ಅಂಥದ್ದು ಬರುತ್ತೆ, ವೀನಸ್ ಅಲ್ಸರ್ ಅಂಥದ್ದು ಬರುತ್ತೆ, ಸೊ ಕಾಲಿನಲ್ಲಿ ಸ್ವಲ್ಪ ಅಲ್ಸರ್ ಕಾಣಿಸ್ಕೊತಾ ಇರೋದು, ಈ ರೀತಿಯಲ್ಲಿ ಆಗುತ್ತೆ. ಇಲ್ಲಾಂದರೆ ನಾರ್ಮಲ್ ಸ್ಕಿನ್ ಚೇಂಜಸ್ ಅಂಥದ್ದು ಭಾಳ ಆಗ್ತಾ ಇದ್ದಾಗ, ಪೇನ್ ಅಂಥದ್ದು ಸಿವಿಯರ್ ಆಗ್ತಾ ಇದ್ದಾಗ, ಸೊ ಡೈಲಿ ಆ್ಯಕ್ಟಿವಿಟೀಸ್ ಕೂಡ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತಾಗ ಇದು ಕಾಂಪ್ಲಿಕೇಶನ್ ಅಂತದೇ ನಾವು ತಿಳ್ಕೊಬೋದು. ಡಾಕ್ಟರ್, ವೆರಿಕೋಸ್ ವೈನ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿಯೇ.